ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ವ್ಯತ್ಯಾ ಕಾರ್ಯಕ್ರಮನ ಪ್ರಾರಂಭ ಮಾಡಿಬೇಡ ಸ್ವಲ್ಪ ಡಿಲೇ ಆಯ್ತು ಇವತ್ತು ಕಾರ್ಯಕ್ರಮ ವಿದೌಟ್ ಬ್ರೇಕಿಂಗ್ ನಿಮ್ಮ ಜೊತೆ ಇರ್ತೇನೆ ಇನ್ನೊಂದು ನಲ್ವತ್ತು ನಲವತ್ತೈದು ನಿಮಿಷಗಳ ಕಾಲ ಓಕೆನಾ ರೈಟ್ ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಸ್ವಲ್ಪ ಅಲ್ವಾ ಯಾರಿಗಾದ್ರೂ ಇರ್ತದಲ್ವ ನಮಗೆ ಕೆಲವೊಂದು ಬಾರಿ ಮನುಷ್ಯನಿಗೆ ಸೌಖ್ಯ ಇರೋದಿಲ್ಲ ಇನ್ನು ಟೆಕ್ನಿಕಲ್ ಅದು ಏನು ಗ್ಯಾರಂಟಿ ಅಲ್ವಾ ಕೆಲವೊಂದು ಬಾರಿ ಪ್ರಾಬ್ಲಮ್ ಎನಿವೆ ಸೊ ನಾವು ಪ್ರತಿ ಲಗ್ನ ಮತ್ತು ರಾಶಿಯವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸ್ ಯಾವ ರೀತಿ ವರ್ಕ್ ಆಗ್ಬೋದು ಅದರ ಬಗ್ಗೆ ಮಾತಾಡಿದೆ ಇವತ್ತು ತುಲಾ ಲಗ್ನ ತುಲಾ ರಾಶಿ ರೈಟಾ ತುಲಾ ಲಗ್ನ ತುಲಾ ರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಸಲ್ಟ್ ಬಂದಿರ್ತದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ನಾನು ತುಲಾ ರಾಶಿ ತುಲಾ ಲಗ್ನದವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಇಸ್ ದ ಮೋಸ್ಟು ಹಾರಿಬಲ್ ಪೀರಿಯಡ್ ಅಂತ ಹೇಳ್ಬೋದು ನಿಜವಾಗಿ ನೋಡಲಿಕ್ಕೆ ನಿಜವಾಗಿ ತುಂಬ ಸಫರ್ ಆಗ್ತೀರಾ ನೀವು ತುಂಬ ತೊಂದರೆ ಅನುಭವಿಸ್ತೀರ ತುಂಬನೇ ಅದರಲ್ಲೂ ಕೂಡ ತುಂಬ ಇನ್ಸಲ್ಟ್ ಅನುಭವಿಸ್ತೀರ ಅದು ಕುಟುಂಬದವರ ಕುಟುಂಬದವ್ರ ಜೊತೆಗೆ ಇದ್ಕೊಂಡೋಕೆ ನಿಮ್ಮ ಮಾತುಕತೆಯಲ್ಲಿ ನಿಮ್ಮ ಕುಟುಂಬದವ್ರ ಜೊತೆಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಏನಾಗುತ್ತೆ ಸಫರ್ ಆಗ್ತೀರಾ ಅಲ್ವಾ ನಾನು ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಲಗ್ನದವರು ಸಫರ್ ಆದಾಗೆ ಮೇ ಬಿ ಯಾರೂ ಆಗಲಿಕ್ಕಿಲ್ವ ಅಂತ ಅಷ್ಟು ಸಫರ್ ಆಗುವಂಥ ಸಾಧ್ಯತೆಗಳು ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆ ಅನಾರೋಗ್ಯಕರವಾಗಿರುವಂಥ ಸಾಧ್ಯತೆಗಳು ಕುಟುಂಬದಲ್ಲಿ ಬಹಳಷ್ಟು ಮತಭೇದಗಳು ಉಂಟಾಗುವಂಥದ್ದು ಕುಟುಂಬದಲ್ಲಿ ಬಹಳಷ್ಟು ರೀತಿಯ ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು ಹಣಕಾಸಿನ ವಿಚಾರ ತೊಂದರೆ ಕ್ರಿಯೇಟ್ ಆಗುವಂಥದ್ದು ಆನಂತರ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ನಡೆಸುವಂಥದ್ದು ಓಕೆನಾ ಇದಂತೂ ತುಲಾಲಗ್ನದವ್ರಿಗೆ ಇರ್ತದೆ ಓಕೆ ಸೊ ಅವ್ರು ಏನು ಮಾಡಬೇಕಾಗುತ್ತೆ ಸ್ವಲ್ಪ ಈ ಮೂಮೆಂಟಲ್ಲಿ ಮೆಡಿಟೇಷನ್ ಜಾಸ್ತಿ ಮಾಡಬೇಕು ಮಾತಾಡಲಿಕ್ಕೆ ಹೋಗ್ಬೋದು ಯಾರ ಹತ್ರ ಕೂಡ ಸುಮ್ಮನೆದು ಬಿಡಬೇಕು ಆಧ್ಯಾತ್ಮಕ್ಕೆ ತಮ್ಮನ್ನು ತಾವೇ ಅರ್ಪಿಸ್ಕೊಳ್ಬೇಕು ಹೆಚ್ಚಾಗಿ ಆ ಥರ ರಿಲೇಷನ್ಶಿಪ್ ಅದು ಇದು ಅಂತ ಹೋದಾಗ ಡೆಫಿನೆಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ನಿಮ್ಮನ್ನದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಬಟ್ ಆಧ್ಯಾತ್ಮಲಿ ಹೋದಾಗ ಮಾತ್ರ ತುಲಾ ಲಗ್ನದವ್ರಿಗೆ ತುಲಾ ಲಗ್ನ ತುಲಾ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ಏನುಂಟು ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದರೆ ಮಾಡಿ ನೋ ಅದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಮತ್ತೊಂದು ಪ್ರಿಕಾಷನ್ ಏನು ಗೊತ್ತಾ ತುಲಾ ಲಗ್ನದವ್ರಿಗೆ ನಾನು ಹೇಳಿದೆ ಯಾರದೇ ತುಲಾ ಲಗ್ನ ಇರಲಿ ಯಾರದೇ ತುಲಾ ರಾಶಿ ಇರಲಿ ದಯವಿಟ್ಟು ಅವರಿಗೆ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತು ಈ ಸಿರಿ ಇದರಲ್ಲಿ ಮದುವೆ ಮಾಡಲಿಕ್ಕೆ ಅಂತೂ ಹೋಗಬೇಡ ಅಂತ ಹೇಳ್ತೇನೆ ಹಾರಿಬಲ್ ಆಗಿರ್ತದೆ ಅದು ಮದುವೆ ಡಿಸ್ಕನೆಕ್ಟ್ ಆಗುತ್ತೆ ಬಹುದು ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೆ ಅವರಿಗೆ ಇಪ್ಪತ್ತೆಂಟು ಇಪ್ಪತ್ತೊಂದು ಬಂದ ನಂತರ ಅಥವಾ ಮೂವತ್ತರ ನಂತರ ಮದುವೆ ಮಾಡಿದ್ರೆ ಇದು ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಅದಕ್ಕಿಂತ ಮುಂಚೆ ಮದುವೆ ಮಾಡಿದ್ರೆ ಮೇ ಬಿ ಅದು ಸಮಸ್ಯೆಗಳೊಳಗಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಥವಾ ನಿಮಗೆ ಪರಿಸ್ಥಿತಿ ಜೊತೆಗೆ ರಾಜಿ ಮಾಡ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಎಲ್ಲರಿಗೂ ಮದುವೆ ಆಗಿದೆ ನನಗೂ ಮದುವೆ ಆಗಿದೆ ಅನುಭವಿಸ್ತಿದ್ದೇನೆ ನಾನು ಆ ರೀತಿ ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಬಂದೇ ಬರೋದು ಆನಂತರ ಅಲ್ಲಿ ಏನಾಗುತ್ತೆ ಮಕ್ಕಳ ಮದುವೆ ಆದರೂ ಕೂಡ ಮಕ್ಕಳಾಗುವ ವಿಚಾರದಲ್ಲಿ ಸಮಸ್ಯೆ ಅಂದರೆ ಕುಟುಂಬ ಮುಂದುವರಿಲಿಕ್ಕೆ ಬಿಡುವುದಿಲ್ಲ ಮಕ್ಕಳಾಗುವ ವಿಚಾರದಲ್ಲಿ ಸಮಸ್ಯೆ ಹಣಕಾಸಿನ ವಿಚಾರ ವಿಪರೀತ ಸಮಸ್ಯೆ ಕೆಲಸ ಮಾಡ್ತಾ ಇದ್ದರೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ತಂದೆ ಕುಟುಂಬದಲ್ಲಿ ಸಮಸ್ಯೆ ಒಂದು ವೇಳೆ ಮದುವೆ ಆದ್ರಿ ಅಂತ ಇಟ್ಕೊಳ್ಳೋಣ ನಿಮ್ಮ ಪಾರ್ಟ್ನರ್ ಯಾರು ಅವರ ಮನೆಯಲ್ಲಿ ಸಮಸ್ಯೆ ಅತ್ತೆಯ ಸಮಸ್ಯೆ ಆನಂತರ ಅವ್ರಿಗೆ ಜಾಗ ವಾಹನ ಮನೆ ವಿಚಾರದಲ್ಲಿ ಸಮಸ್ಯೆ ಇದೆಲ್ಲ ಸಮಸ್ಯೆಗಳನ್ನು ಸಮಸ್ಯೆಗಳು ನೀವು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಉಂಟು ಪರಿಹಾರ ಹೇಳಿಕೊಡ್ತೇನೆ ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಅನುಗ್ರಹಿಸುವ ಸಾಧ್ಯತೆಗಳು ತೀರಾ ತೀರಲ್ಲಿ ಜಾಸ್ತಿ ಅಂದರೆ ಬಟ್ ಇಷ್ಟೊಂದು ಪ್ರಿಕಾಷನನ್ನು ಇಟ್ಕೊಳ್ಳಿ ನಮ್ಮ ತುಲಾರಾಶಿ ತುಲಾ ಲಗ್ನದವರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ದಯವಿಟ್ಟು ಮದುವೆ ವಿಚಾರದಲ್ಲಿ ಹೋಗಬೇಡಿ ಬಾಕಿ ವಿಚಾರ ಪರವಾಗಿಲ್ಲ ಬಾಕಿ ಯಾವುದ್ರಲ್ಲಿ ಈಗ ನೀವು ಅಕ್ಕಾಲ್ ಸೈನ್ಸಲ್ಲಿ ಹೋಗ್ತಾ ಇದ್ದೀರಿ ಅಥವಾ ರಹಸ್ಯವಾದ ಇನ್ನೇನೋ ಕಲೀಲಿಕ್ಕೆ ಹೋಗ್ತಾ ಇದ್ದೀರಿ ಹೈಯರ್ ಎಜುಕೇಷನ್ ಮಾಡಬೇಕು ನಿಮಗೆ ರಹಸ್ಯವಾದ ವಿದ್ಯೆಗಳನ್ನು ಕಲಿಬೇಕು ಅದಕ್ಕೆಲ್ಲ ಓಕೆ ಪರವಾಗಿಲ್ಲ ನೀವು ಆ ಒಂದು ಮಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅದು ಬಹಳ ಫೇವರೇಬಲ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡ್ಬೋದು ಅದಕ್ಕೆ ಬೇಕಾಗಿ ರೈಟಾ ತುಂಬಾ ಚೆನ್ನಾಗಿರ್ತದೆ ಬಟ್ ಪ್ರಿಕಾಷನ್ ಮದುವೆ ವಿಚಾರ ಮದುವೆ ವಿಚಾರದಲ್ಲಿ ಬೇಡ ಮತ್ತೆ ನಿಮಗೇನು ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ಅಂತ ಕೂಡಲೇ ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ಳಿ ಯಾಕಂದ್ರೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ಅಂತ ಇಟ್ಕೊಳ್ಳೋಣ ಅದು ಬಹಳ ಡೆಪ್ತ್ ಲೆವೆಲ್ಗೆ ಹೋಗುವಂಥದ್ದು ಕೆಲವೊಮ್ಮೆ ಫೈಂಡ್ ಔಟ್ ಆಗದೇ ಇರುವಂಥ ಸಾಧ್ಯತೆಗಳು ಕೂಡ ಅಲ್ಲಿ ಇದ್ದೇ ಇರ್ತದೆ ಅದರ ಜೊತೆಗೆ ತುಲಾ ತುಲಾಲಗ್ನದ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ತಂದೆ ಆರೋಗ್ಯ ವಿಶೇಷ ರೀತಿಯಲ್ಲಿ ತೊಂದರೆಗೊಳಗಾಗುತ್ತೆ ತಂದೆ ಹಣಕಾಸಿನ ವಿಚಾರದಲ್ಲಿ ಅವರು ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಈಗ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಗುರುವಿನ ಪೊಸಿಷನ್ ಚೆನ್ನಾಗಿದೆ ಗುರು ಎಲ್ಲ ಕಡೆ ಒಳ್ಳೆ ದೃಷ್ಟಿ ಹಾಕಿದ್ದಾನೆ ಮೂರು ಮನೆ ಕೂಡ ಏನಾಗುತ್ತೆ ನಿಮಗೆ ಅದು ಒಳ್ಳೆ ರಿಸಲ್ಟ್ನ ಕೊಡ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಅದಕ್ಕೆಲ್ಲ ಗುರುವಿನ ಕೃಪಾಕಟಕ್ಷ ಬೇಕು ಬೇರೆ ಏನಲ್ಲ ಗುರುವಿನ ಕೃಪಾಕಟಕ್ಷ ಇದ್ದಾಗ ಏನಾಗುತ್ತೆ ಡೆಫಿನೆಟ್ ಆಗಿ ನಿಮ್ಗೆ ಏನು ಸಮಸ್ಯೆ ಬರಬೇಕು ತರ್ಟಿ ಟು ತರ್ಟಿ ನೈನ್ ಅದು ನಿವಾರಣೆ ಸಾರಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಅನ್ಯತ ಕೆಲವೊಮ್ಮೆ ಹರಿಬಲಾದ ಪೀರಿಯಡನ್ನು ನೀವು ಅನುಭವಿಸಬೇಕು ಬೇಕಾದ್ರೆ ನೀವೇ ನೋಡ್ಕೊಳ್ಳಿ ನಿಮ್ಮದು ರಾಶಿಯ ತುಲಾ ಲಗ್ನ ತುಲಾ ಲಗ್ನ ಅಂದಾಗ ನಾನು ಹೇಳಿದ ಏಯ್ಟಿ ಪರ್ಸೆಂಟ್ ಅಂತ ಇರಲೇಬೇಕು ತುಲಾ ರಾಶಿ ಅಂದಾಗ ಮೇ ಬಿ ಫಿಫ್ಟಿ

ಎಂಬತ್ತ ನಾಲ್ಕು ಓಕೆ ಸಮಯ ಲೆವೆನ್ ಫೋರ್ಟಿ ಫೈವ್ ಪಿ ಎಮ್ ತಾವು ಸತ್ತೂರಲ್ಲಿ ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ನಿಮ್ಮನ್ನು ಡೇವಿಡ್ ಅಂತಲೇ ಕರೀತಾರಾಂಟ್ ಆದರೆ ಆದರೆ ನಿಮ್ಮನ್ನು ಸರ್ಟಿಫಿಕೇಟ್ನ ಹೆಸರೇಣ್ಣ ಅಂದರೆ ನಿಮ್ಮನ್ನು ನ್ಯಾಚುರಲ್ ಏನು ಕರೀತು ಈಗ ಕೆಲಸಕ್ಕೆ ಹೋದ್ರಿ ನೀವು ಅಲ್ಲಿ ಏನು ಕರೀತಾರೆ ನಿಮ್ಮನ್ನು ಡೇವಿಡ್ ಓಕೆ ಡೇವಿಡ್ ಅಂತ ಕರೀತಾರೆ ಓಕೆ ಪರವಾಗಿಲ್ಲ ಓಕೆ ಸರ್ ತಿಳ್ಕೊಳ್ಳಿ ಏನು ಏನು ತಿಳ್ಕೊಳ್ಬೇಕು ಸರ್ ಪ್ರಶ್ನೆ ಮಾಡಿ ಒಂದು ಅದು ಆಗ್ಬೋದು ಅಂತ ನೋಡ್ಲಿಕ್ಕೆ ಆಗಲ್ಲ ನಾನು ಇಷ್ಟಂತೂ ನೋಡ್ತೇನೆ ಈಗ ಆ ಪ್ರಪೋಸಲ್ ಬಂದಿದೆ ಅದು ಅದೇನಾದ್ರೂ ಮ್ಯಾಚ್ ಮೇಕಿಂಗ್ನ ಒಂದು ವಿಚಾರ ಸರ್ ಓಕೆ ಆಗ್ಬೋದಾ ಬೇಡ ಅದು ವಿಷಯ ಬೇರೆ ಓಕೆ ಕರೆನೇ ಕಟ್ಟಾಗಿತ್ತು ಓಕೆ ಸೊ ಏನಾಗುತ್ತೆ ಎಲ್ಲೊಂದು ಕಡೆ ಆ ಪ್ರಪೋಸಲ್ಗೆ ಸಂಬಂಧಪಟ್ಟಂತೆ ನಿಮಗೆ ಮದುವೆ ಆಗುತ್ತೆ ಅಲ್ಲೋ ಅದರ ಬಗ್ಗೆ ಹೇಳಬಲ್ಲೆ ಓಕೆ ಈಗ ಏನಾದರೂ ಕೇತು ದಶೆ ಉಂಟು ಶನಿ ನಡೀತಾ ಉಂಟು ಏನು ಶನಿ ಭಕ್ತಿಯಲ್ಲಿ ಮ್ಯ ಮ್ಯಾರೇಜ್ ಆಗಿದೆ ಡೆಫಿನೆಟ್ ಆಗಿ ಮ್ಯಾರೇಜ್ ಆಗುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ನಿಮಗೆ ಕಡಿಮೆ ಅಂದರೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈವರೆಗೆ ಮದುವೆ ಯೋಗ ಕ್ರಿಯೇಟ್ ಆಗಿದೆ ಆಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ವರ್ಕ್ ಆಗುತ್ತೆ ನೋ ಡೌಟ್ ಓಕೆನ ಅದು ಮದುವೆನೂ ಆಗ್ಬೋದು ನಿಮಗೆ ಬಟ್ ಆಗ್ಬೋದಾ ಬೇಡವಾ ಈ ವಿಚಾರ ಬಂದಾಗ ಏನಾಗುತ್ತೆ ಅದು ಮ್ಯಾಚ್ ಮೇಕಿಂಗಿನ ಒಂದು ಪಾರ್ಟ್ ಆಗಿರುವುದರಿಂದ ಅದು ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿ ಬಟ್ ನಿಮಗಂತೂ ಈಗ ಕೇತುವಿನಲ್ಲಿ ಶನಿಭುಕ್ತಿ ಬಂದು ನಿಂತಿದೆ ಡೆಫಿನೆಟ್ ಆಗಿ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಇದೆ ಅದನ್ನು ಮಾಡ್ಕೊಳ್ಳಿ ಜುಲೈ ಒಳಗಡೆ ಮದುವೆ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಡೇವಿಡ್ ಅವರೇ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಒಳ್ಳೆಯದಾಗಲಿ ರೈಟಾ ಓಕೆ ಸೊ ಓಕೆ ನಮ್ಮ ತುಲಾರಾಶಿ ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ತುಲಾರಾಶಿ ತುಲಾ ಲಗ್ನ ಓಕೆ ತುಲಾ ತುಲಗ್ನ ಸಂಬಂಧ ಈ ರೀತಿ ನೋಡ್ಕೊಳ್ಳಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ರೈಟಾ ಹಾಗಾದರೆ ನೀವೇನಾದರೂ ಈಗ ಯಂಗ್ ಸ್ಟೇಜಲ್ಲಿದ್ದೀರಾ ತುಲಾರಾಶಿ ಲಗ್ನ ಉಂಟು ನಿಮಗೆ ಒಂದು ವಿಚಾರ ಮದುವೆ ವಿಚಾರ ಅವಾಯ್ಡ್ ಮಾಡಿ ಬಾಕಿ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಓಕೆನಾ ನೋ ಪ್ರಾಬ್ಲಮ್ ಓಕೆ ಏನೂ ತೊಂದರೆ ಆಗಲ್ಲ ತುಂಬ ಚೆನ್ನಾಗಿರ್ತಾರೆ ಅಲ್ವಾ ಒಂದು ವೇಳೆ ಅದರಲ್ಲಿ ಹೋದಾಗ ಅದು ಸಮಸ್ಯೆಗಳ ಆಗರವನ್ನೇ ಹೊತ್ತು ತರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರೆಲ್ಲ ಯಾರಿಗೆಲ್ಲ ತುಲಾಲಗ್ನ ತುಲಾರಾಶಿಗಳು ನಿಮ್ಮ ಅದುವೇನು ಆಗಿದ್ರೆ ಅಂದರೆ ನನಗೆ ಮೆಸೇಜ್ ಮಾಡಿ ತೋರಿಸಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಇಲ್ಲವಾ ಇದು ಗೊತ್ತಾಗಿ ಸ್ಟಾರ್ಟ್ ಆಗಿದೆ ಏಕೆ ಇದೇ ಸಂದರ್ಭ ನಿಮ್ಮ ಒಡ ಹುಟ್ಟಿದವರ ಸಮೇತ ಸಫರ್ ಆಗ್ತಾರೆ ಅಂದರೆ ಇನ್ನೊಂದು ಇಂಡಿಕೇಶನ್ ಇದೆ ಒಡ ಹುಟ್ಟಿದವರ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಬರ್ಬೋದು ಅಥವಾ ಅವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಏನು ಭಾಗ್ಯ ಮುಂದುವರಿಲಿಕ್ಕೆ ಬಿಡುವುದಿಲ್ಲ ಅಂತ ಇನ್ನೊಂದು ಇಂಡಿಕೇಶನ್ ಇದೆ ಇದನ್ನು ನೋಡ್ಕೊಳ್ಬೇಕು ಒಡ ಹುಟ್ಟಿದವರಿಗೆ ನೀವು ಹೆಲ್ಪ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಬರ್ಬೋದು ಅದರ ಬಗ್ಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಗೊತ್ತಾಯ್ತು ನಿಮಗೆ ಆನಂತರ ನಿಮ್ಮ ಎಜುಕೇಷನ್ನ ರಿಲೇಟೆಡ್ ಹೇಳಬೇಕಾದ್ರೆ ನಿಮಗೆ ಹೈಯರ್ ಎಜುಕೇಷನ್ ಮಾಡೋ ಒಂದು ಯೋಗ ಇದೆ ಅದರಲ್ಲಿ ನೀವು ಹೋಗ್ಬೋದು ಅಂತ ಹೇಳಿದ್ರೆ ನೀವು ಪಿ ಎಚ್ ಡಿ ಮಾಡ್ತೀರಾ ಇನ್ನೇನು ಮಾಡ್ತೀರಾ ಎಮ್ ಬಿ ಎ ಮಾಡ್ತೀರಾ ನೀವು ಏನು ಬೇಕಾದರೂ ಮಾಡಿ ಅದಕ್ಕೆ ಬೇಕಾದಂತೆ ಯಾವುದೇ ಡಿಸ್ಟರ್ಬೆನ್ಸ್ ಉಂಟಾಗೋದಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಫೇವರಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಎಷ್ಟು ಮನೆಯಲ್ಲಿ ಕೂತ್ಕೊಂಡು ಓದ್ತೀರಾ ಅಥವಾ ಅಧ್ಯಾತ್ಮ ಪುಸ್ತಕಗಳು ಓದ್ತೀರಾ ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀರಾ ಎಷ್ಟು ಮೆಡಿಟೇಷನ್ ಮಾಡ್ತೀರಾ ಎಷ್ಟು ಅಧ್ಯಾತ್ಮವನ್ನು ನಿಮ್ಮ ಕೈಗೂಡಿಸ್ಕೊಂಡಿರ್ತೀರಾ ಎಷ್ಟು ಆ ಒಂದು ವಿಚಾರದಲ್ಲಿ ತುಂಬ ಜನರ ಹತ್ರ ನೀವು ಇದ್ಕೊಂಡು ನಿಮ್ಮ ಕೆಲಸವನ್ನು ಮಾಡ್ತೀರ ಡೆಫಿನೆಟಾಗಿ ತುಲಾ ಲಗ್ನದವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ಏನುಂಟು ಅ ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಒಳ್ಳೆ ರಿಸಲ್ಟನ್ನು ಅದು ಕೊಡೋದು ಯಾಕಂದರೆ ಏನಾಗುತ್ತೆ ಗೊತ್ತಾ ಪ್ರತಿಯೊಂದು ಬಾರಿ ಕೂಡ ಒಂದು ಬೇರೆ ಬೇರೆ ರೀತಿಯ ರಾಶಿಗಳು ಕೆಲಸ ಮಾಡ್ತವೆ ಪ್ಲಾನೆಟ್ಸ್ಗಳು ಕೆಲಸ ಮಾಡ್ತಾ ಇರ್ತವೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇದ್ದಾಗ ಅಲ್ವಾ ಅದಕ್ಕೆ ಸಂಬಂಧ ನಮ್ಮನ್ನು ಸಿಂಕ್ರನೈಸ್ ಮಾಡ್ಕೊಂಡಾಗ ಏನಾಗುತ್ತೆ ಆ ಪಾರ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿ ನೀವು ಅದಕ್ಕೆ ವಿರುದ್ಧ ಗತಿಯಲ್ಲಿ ಹೋದಾಗ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಜಾತಕ ಏನು ಹೇಳ್ತಾ ಉಂಟು ಈ ಜಾತಕ ನೀನು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಆಕಾಳ ಸೈನ್ಸಲ್ಲಿ ಹೋಗಪ್ಪ ನಿಮಗೆ ದೈವ ದೇವರ ಭಕ್ತಿ ಬೇಕು ದೇವಸ್ಥಾನಕ್ಕೆ ಹೋಗಬೇಕು ಆಧ್ಯಾತ್ಮನ ಸ್ವೀಕಾರ ಮಾಡಬೇಕು ಆಧ್ಯಾತ್ಮಲ್ಲೇ ಹೋಗಬೇಕು ಅದರ ಜೊತೆಗೆ ಸ್ವಲ್ಪ ಇಂಟ್ಯೂಷನ್ ಪವರನ್ನು ಬೆಳೆಸ್ಕೊಳ್ಬೇಕು ಮೆಡಿಟೇಷನ್ ಮಾಡಬೇಕು ಆರಾಮಾಗಿ ಇರಬೇಕು ತುಂಬ ಜನರ ಹತ್ರ ಬೆರೀಬಾರ್ದು ಅನಂತರ ನಿನ್ನಷ್ಟಕ್ಕೆ ನೀನು ಇದೆಲ್ಲ ಉಂಟಾದ್ರಲ್ಲಿ ಲೈಟ್ ತಾನೇ ಇದು ಬಿಟ್ಟು ಅದರ ವಿರುದ್ಧಗತಿಯಲ್ಲಿ ಹೋದಾಗ ಪ್ರೀತಿ ಪ್ರೇಮ ಅಂತ ಹೋದ್ರೆ ಈಗ ಮದುವೆ ಅಂತ ಹೋದ್ರಿ ಈಗ ಇನ್ನೇನು ಜೊ ಸ್ನೇಹಿತರ ಜೊತೆಗೆ ಎಂಜಾಯ್ ಮಾಡ್ಲಿಕ್ಕೆ ಹೋದ್ರೆ ಈಗ ಬಾಹ್ಯ ಜೀವನಕ್ಕೆ ಜಾಸ್ತಿ ಕನ್ ಜಾಸ್ತಿ ನೀವು ಕನ್ವರ್ಟ್ ಆಗಿಬಿಟ್ರಿ ಈಗ ಬಾಹ್ಯ ಜೀವನ ಏನೇ ಇದ್ರು ಕೂಡ ಬಹ್ಯ ಗೊತ್ತಾಗುತ್ತಾ ಅಂದರೆ ಭೌತಿಕ ಜೀವನಕ್ಕೆ ನೀವು ಕನ್ವರ್ಟ್ ಆಗಿಬಿಟ್ರಿ ಅದು ಪ್ರಾಬ್ಲಮ್ ಕ್ರಿಯೆ ಆಯಿತು ರೈಟಾ ಓಕೆನಾ ಸೊ ಇದು ವೆರಿ ವೆರಿ ಸಿಂಪಲ್ ಥಿಂಗ್ಸ್ ಅಂದರೆ ನೀವು ಎಲ್ಲಿಂದ ಇರಬೇಕು ಅಲ್ವಾ ಅಲ್ಲಿ ಎಲ್ಲಾಂದರೆ ಅಲ್ಲಿ ನಿಮಗೆ ಭೌತಿಕ ಜೀವನಕ್ಕೆ ಮಾಡಿ ಡಿಸ್ಟರ್ಬೆನ್ಸ್ ಇದೆ ಆಧ್ಯಾತ್ಮ ಜೀವನಕ್ಕೆ ಮಾಡಿ ಡಿಸ್ಟರ್ಬೆನ್ಸ್ ಇಲ್ಲ ಹಾಗಾದರೆ ಆಧ್ಯಾತ್ಮ ಜೀವನವನ್ನು ನಿಮ್ಮದಾಗಿಸಿಕೊಂಡಾಗೇನ ಅದು ಒಳ್ಳೆ ರಿಸಲ್ಟ್ ಇಲ್ಲಾಂದರೆ ನಿಮ್ಮ ತಾಯಿಯನ್ನು ನೋಡಿ ಎಷ್ಟು ಟೆನ್ಷನ್ ಮಾಡ್ಕೊಳ್ತಾರೆ ನೋಡಿ ನಿಮ್ಮ ಇಪ್ಪತ್ತು ಇಪ್ಪತ್ತು ಅವರಿಗೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿರುವಂತಹ ತೀರಾ ಜಾಸ್ತಿ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಬಹಳ ಹಾರ್ಡ್ ಪೀರಿಯಡ್ ಅನ್ನು ಅವರು ಆ ಮೂಮೆಂಟ್ ಅಲ್ಲಿ ಕಳಿತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಬಹಳ ಹಾರ್ಡ್ ಪೀರಿಯಡ್ ಯಾಕೋ ಗೊತ್ತಿಲ್ಲ ತುಂಬ ಅವ್ರು ನಿಮಗೆ ಕೂಡ ಅವ್ರಿಗೆ ತೊಂದರೆ ಕೊಡಬಹುದು ನಿಮಗೆ ಕೂಡ ನಿಮ್ಮ ತಾಯಿ ಬಡಿಬೋದು ಅವರಿಗೆ ಬೈಬೋದು ತೊಂದರೆ ಎಲ್ಲ ಕೊಡುವಂತ ಸಾಧ್ಯತೆ ಅವರಿಗೆ ತಾಯಿಗೆ ಕೂಡ ಸಂದರ್ಭದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ ಮನೆ ವಿಚಾರ ಜಾಗದ ವಿಚಾರ ಇದೆಲ್ಲವೂ ಕೂಡ ತೊಂದರೆಗೊಳಗಾಗುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂತ ಆಗೋದಿಲ್ಲ ಏನು ಮಾಡಬೇಕಂತ ಆ ಮೂಮೆಂಟ್ ಅಲ್ಲಿ ತಂದೆಯ ಒಂದು ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ತುಲಾರಾಶಿ ಲಗ್ನ ಗೊತ್ತಾಯಿತು ಸೊ ಆ ಮೂಮೆಂಟ್ ಅಲ್ಲಿ ನೀವು ಹೇಗೆ ಹೋಗಬೇಕಂತ ರೈಟ್ ನೀವು ಹೇಗೆ ಹೋಗಬೇಕು ಈಗ ಸಾಧಾರಣ ಅರ್ಥ ಆಯಿತು ಅಂತ ಇಟ್ಕೊಳ್ಳಿ ಹಾಗಾದರೆ ಆ ಪ್ಯಾಟರ್ನ್ ಏನು ಲೈಫ್ ಪ್ಯಾಟರ್ನ್ ಅದನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಪ್ಯಾಟರ್ನ್ ನೀವು ಚೇಂಜ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ನಲ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಒಂದೆರಡು ಪರ್ಸೆಂಟ್ ಖಂಡಿತ ಅಲ್ಲ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅಲ್ಲ ನೀವು ಫೇಲ್ಯೂರ್ ಆಗೋದೇ ಅಲ್ವಾ ಚಾನ್ಸ್ ಇಲ್ಲ ಆಗಲಿಕ್ಕೆ ಓಕೆ ಇದು ಇಪ್ಪತ್ತರಿಂದ ಇಪ್ಪತ್ತೊಂದು ಮಾತ್ರ ಆಯಿತಾ ಈಗ ಮೂವತ್ತರಿಂದ ಮೂವತ್ತೊಂದು ಬಂದಾಗ ವಿಷಯ ಬೇರೆ ಇರ್ತದೆ ರೈಟ್ ಮೂವತ್ತರಿಂದ ಮೂವತ್ತ ಅಲ್ಲಿ ಕೂಡ ಆಧ್ಯಾತ್ಮ ಇರ್ತದೆ ಬಟ್ ಓಕೆ ಅಲ್ಲಿ ನಿಮಗೆ ಏನಾಗುತ್ತೆ ಭೌತಿಕ ಜೀವನಕ್ಕೆ ಹೋಗ್ಬೋದು ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಎಂಜಾಯ್ ಮಾಡ್ತೀರಾ ಅದೆಲ್ಲ ಇದೆ ನಿಮ್ಮ ಪಾಲಿಗೆ ಅದರ ವಿಷಯನೇ ಬೇರೆ ಅಂತ ಹೇಳ್ತಾರೆ ಅದು ನಂತರ ಬರುವಂಥದ್ದು ರೈಟ್ ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ತುಲಾ ಲಗ್ನದವರಿಗೆ ನಾನು ಹೇಳಿದ ಪ್ಯಾಟರ್ನನ್ನು ಫಾಲೋ ಮಾಡಿದಾಗ ಆಧ್ಯಾತ್ಮದ ಪ್ಯಾಟರ್ನನ್ನು ಫಾಲೋ ಮಾಡಿದಾಗ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅಥವಾ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ನಮಸ್ತೆ ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಹದಿನೈದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಏಳು ಮೂವತ್ತು PM ಹೆಸರು ಸೌಮ್ಯ ಓಕೆ ಒಂದು ಸ್ಮಿತಾ ಒಂದು ಸೌಮ್ಯ ರೈಟಾ ಹೌದು ಸರ್ ಹಾ ಎನಿವೆ ಇರ್ಲೇಮ್ಮ ಮಾ ನೀವು ಪ್ರಶ್ನೆ ಮಾಡಿ ಅಂತ ತಿಳ್ಕೋಬೇಕಮ್ಮ ಮದುವೆ ವಿಚಾರವಾಗಿ ಕೇಳ್ಬೇಕಿತ್ತು ಮದುವೆ ತುಂಬಾ delay ಆಗ್ತಾ ಇದೆ proposal ಬರ್ತಾ ಇದೆ. ಯಾವುದು ಫಿಕ್ಸ್ ಆಗ್ತಾ ಇಲ್ಲ ತುಂಬ ಡಿಲೇ ಅಂತ ಹೇಳುದಿಲ್ಲ ನಾನು ಪರ್ಫೆಕ್ಟ್ ಅಲ್ಲಿ ಮದುವೆ ಮಾಡ್ತಾ ಇದ್ದೀರಾ ತರ್ಟಿ ನಂತರನೇ ಮದುವೆ ಮಾಡ್ಬೇಕು ಈ ಜಾತಕಕ್ಕೆ ತರ್ಟಿ ಮುಂಚೆ ಮದುವೆ ಮಾಡುವ ಹಾಗೆ ಇಲ್ಲ ತರ್ಟಿ ಮುಂಚೆ ಮದುವೆ ಮಾಡಿದರೆ ಡಿಸ್ಕನೆಕ್ಟ್ ಆಗ್ತಾ ಇತ್ತು ಅದು ವಿಷಯ ಬೇರೆ ಓಕೆ ಏನಾಗುತ್ತೆ ಈಗ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಆಗೋಯ್ತಮ್ಮ ನೋಡಿ ಈ ಜಾತಕ ಏನು ಹೇಳ್ದೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಜಾತಕ ಡಿಸ್ಟರ್ಟರ್ಬರ್ಬರ್ಬರ್ಬರ್ಬೆನ್ಸನ್ನು ಉಂಟು ಮಾಡುತ್ತೆ ನಂತರ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಅದಕ್ಕೋಸ್ಕರ ಸ್ವಲ್ಪ ಮದುವೆ ವಿಚಾರದಲ್ಲಿ ಅವಸರ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ ಅದರ ಜೊತೆಗೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಮ್ಮ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು ಅಂತ ಇಂಡಿಕೇಶನ್ ಉಂಟಮ್ಮ ಅವರಿಗೆ ಸಿಂಟಮ್ಸ್ ಕಂಡು ಬಂದ್ರೆ ದಯವಿಟ್ಟು ಡಾಕ್ಟರ್ಗೆ ಹೋಗಿ ಅದನ್ನು ತಪಾಸಣೆಗೊಳಪಡಿಸಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಅವ್ರಿಗೇನು ಸಿಟ್ಟು ಬರುತ್ತೆ ತುಂಬ ಅದೆಲ್ಲ ಕಡಿಮೆ ಮಾಡಲಿಕ್ಕೆ ಹೇಳಬೇಕಮ್ಮ ಶಾಂತ ರೀತಿಯಲ್ಲಿ ಇರಲಿಕ್ಕೆ ಅವರಿಗೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೊಂದು ವಿಚಾರ ಅಂದ್ರೆ ಜಾತಕದಲ್ಲಿ ರಾಹು ದಶೆ ನಡೀತಾ ಯಾವುದು ರಾಹು ದಶೆ ಓಕೆ ಈ ರಾಹು ದಶ ರಾಹು ಅಷ್ಟಮದಲ್ಲಿದ್ದಾನೆ ಅದು ಕೂಡ ಶುಕ್ರನ್ ಜೊತೆ ಶುಕ್ರ ಬಂದು ಸಪ್ತಮಾಧಿಪತಿ ರಾಹು ಬಂದು ಸೇರ್ಕೊಳ್ಳಿ ಹಾಗಾದ್ರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ಯಾವ ಹುಡುಗನ ನೋಡ್ತೀರಾ ಯಾವ ಫ್ಯಾಮಿಲಿಯನ್ನು ಆರಿಸಿಕೊಳ್ತೀರ ಅವರ ಹಿನ್ನಡೆ ಏನು ಅವರ ಹಿನ್ನೆಲೆ ಏನು ಉಂಟು ಅದೆಲ್ಲವೂ ಕೂಡ ಪರಿಶೀಲನೆ ಒಳಪಡಿಸಿ ಮತ್ತೆ ಹೋಗಿ ನಿಮಗೆ ಮದುವೆ 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 ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಒಂದು ಖಂಡಿತ ಉಂಟು ಓಕೆ ಈಗ ಏನಾಗುತ್ತೆ ಅವರಿಗೆ ಅಮ್ಮ ನನಗೊಂದು ಹೇಳಿ ಅವ್ರಿಗೀಗ ರಾಹುವಿನಲ್ಲಿ ಸೂರ್ಯ ಭಕ್ತಿ ನಡೀತೊಂಡಮ್ಮ ರಾಹು ದಶೆ ಈಗ ಎಂಡ್ ಆಗುತ್ತೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬರಬೇಕು ಎಂಡ್ ಆಗುತ್ತೆ ಇದಕ್ಕಿಂತ ಮುಂಚೆ ಏನಿತ್ತು ಅಂದ್ರೆ ಅವರಿಗೆ ಶುಕ್ರ ಭುಕ್ತಿ ಇತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಒಂದು ಜುಲೈವರೆಗೆ ಶುಕ್ರ ಭುಕ್ತಿ ಇತ್ತಮ್ಮ ಆ ಮೂಮೆಂಟಲ್ಲಿ ಒಂದು ಮದುವೆ ಯೋಗ ಕ್ರಿಯೇಟ್ ಆಗಿತ್ತಮ್ಮ ಆ ಮೂಮೆಂಟ್ ಏನು ಮಾಡಿದ್ರಮ್ಮ ನೀವು

ಓಕೆ ಎನಿವೆ ನಾನು ಒಂದು ಮಾತು ಹೇಳ್ತೀನಮ್ಮ ನಿಮಗೆ ಕೇಳಿಸ್ಕೊಳ್ಳಿ ಏನೋ ಏನು ಮಾಡಬೇಕು ಗೊತ್ತಾ ನೀವು ನಿಮ್ಮ ಮನೆಯ ಮೇಲ್ಭಾಗದಲ್ಲಿ ಆ ನಿಮ್ಮ ಮನೆ ಮೇಲ್ಭಾಗ ಅಂತ ಗೊತ್ತಾಗುತ್ತೆ ಛಾವಣಿ ಮೇಲೆ ಆನಂತರ ನಿಮ್ಮ ಮನೆ ಪಶ್ಚಿಮದ ಭಾಗದಲ್ಲಿ ಅದೇನು ಡಂಪ್ ಮಾಡಿಕೊಂಡಿದ್ದೀರಮ್ಮ ಅದೇಲ್ಲ ಏನೆಲ್ಲ ಹಳೆಯ ವಸ್ತುಗಳನ್ನ ಹಾಕ್ಕೊಂಡಿದ್ದೀರಮ್ಮ ಅಥವಾ ಹಳೆಯ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನ ಹಾಕ್ಕೊಂಡಿರ ಅದರ ರಿಮೂವ್ ಮಾಡಬೇಕಾದೀತಮ್ಮ ರೈಟಾ ಅದನ್ನು ರಿಮೂವ್ ಮಾಡಿದ ನಂತರ ಪ್ರಯತ್ನ ಮಾಡಿಮ್ಮ ಮದುವೆಗೆ ಸಂಬಂಧಪಟ್ಟಿದೆ ಆಗಿ ಅದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುವಂಥ ಯೋಗ ಭಾಗ್ಯ ಜಾತಕದಲ್ಲಿ ಒಂದು ಕಂಡು ಬರ್ತಾ ಉಂಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿಮ್ಮ ಒಟ್ಟಾರೆ ನೋಡ್ಲಿಕ್ಕೆ ಈಗ ಅವ್ರಿಗೆ ಏನಾಗುತ್ತೆ ಮೂವತ್ತರ ಸೀರೀಸ್ ಸ್ಟಾರ್ಟ್ ಆಯಿತು ಆಗಿ ಮದುವೆ ಯೋಗ ಮದುವೆ ಅಂತ ಕೊಟ್ಟೆ ಕೊಡ್ತಾ ಅನ್ನೋದು ಇಲ್ಲ ಅಂತೇನಿಲ್ಲ ನಾನು ಹೇಳ್ತೀನಿ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕು ಆನಂತರ ಹುಡುಗನ ಹಿನ್ನೆಲೆಯನ್ನು ನೋಡಿಕೊಂಡೇ ಮದುವೆ ಮಾಡಬೇಕು ಆನಂತರ ಮನೆಯ ಮೇಲ್ಛಾವಣಿ ಮತ್ತು ಮನೆಯ ಪಶ್ಚಿಮದ ಭಾಗದಲ್ಲಿ ಏನೆಲ್ಲ ಡಂಪ್ ಮಾಡಿದ್ದಾರೆ ಏನೆಲ್ಲ ಹಳೆ ವಸ್ತುಗಳನ್ನ ಇಟ್ಟಿದ್ದಾರೆ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ತಾಯಿ ಬೇರೆ ಯಾವುದೇ ರಿಸಲ್ಟ್ ಬೇರೆ ಯಾವುದೇ ಆ ನೋಡಿ ಒಂದು ಮಾತು ಹೇಳ್ತೀನಿ ರಾಹು ದಶನ ನಡಿತು ಉಂಟು ಓಕೆನಾ ಹಾಗಾದರೆ ಇವ್ರಿಗೆ ಏನು ಮಾಡಬೇಕು ರಾಹು ದಶನ ನಡೆಯುವಾಗ ರಾಹು ದಶನ ನಡೆಯುವಾಗ ಆ್ಯಕ್ಚುಲಿ ಕೆಟ್ಟ ಫಲ ಎಲ್ಲಿಂದ ಇರ್ತದೆ ಹೆಲ್ತ್ಗೆ ಪ್ರಾಬ್ಲಮ್ ಅಂತ ಉಂಟು ಓಕೆನಾ ಬಿ ಕೇರ್ಫುಲ್ ಅದರಲ್ಲೂ ಕೂಡ ತಂದೆ ಆರೋಗ್ಯ ಇನ್ಫ್ಲುಯೆನ್ಸ್ ಆಗುತ್ತೆ ತಂದೆ ಆರೋಗ್ಯ ಇನ್ಫ್ಲುಯೆನ್ಸ್ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ಸ್ವಲ್ಪ ಕಪ್ಪು ಉದ್ದು ಓಕೆ ಒಂದು ಒಂದು ಹಿಡಿ ಕಪ್ಪುವುದ್ದಿನಿಂದ ನಿಮ್ಮ ಯಾರ ಸೌಮ್ಯ ಅಂತ ಇದ್ದಾರೆ ಅವರಿಗೆ ಏಳು ಸುತ್ತು ನಿವಾಳಿಸ್ ತೆಗೆದು ಒಂದು ಪೇಪರಲ್ಲಿ ಕಟ್ಟಿ ಅದನ್ನು ಯಾರು ಕಾಲು ಹಾಕದಂಥ ಜಾಗಕ್ಕೆ ಬಿಸಾಡ್ತಾ ಬನ್ನಿಮ್ಮ ನಿಮ್ಮ ಪ್ರತಿದಿನ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಇದು ಒಳ್ಳೆ ರಿಸಲ್ಟನ್ನು ಖಂಡಿತ ಕೊಟ್ಟೇ ಕೊಡ್ತದೆ ಒಳ್ಳೆದಾಗ್ಲಿತ ರೈಟಾ ಎಸ್ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ತುಲಾ ರಾಶಿ ತುಲಾ ಲಗ್ನ ಗೊತ್ತಿದೆ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ದೆ ನೋಡಿ ಲೈಫಲ್ಲಿ ಎಂಜಾಯ್ ಮಾಡ್ತೀರ ಐಟ ಈಗ ಒಂದು ಜಾತಕ ಬಂದು ನೋಡಿ ಪಾಪ ಇದು ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮನ್ನು ಅನುಭವಿಸುವ ಒಂದು ಜಾತಕ ಅಲ್ವಾ ಈಗ ನಾನು ಕಥೆ ಅಂತೂ ಹೇಳಲಿಕ್ಕೆ ಹೋಗಲಿಲ್ಲ ಕತೆ ಹೇಳಿದರೆ ಅದು ಉದ್ದ ಕತೆ ಉಂಟದ್ರಲ್ಲಿ ಏನೆಲ್ಲ ಉಂಟು ಏನಿಲ್ಲ ಏನು ಮಾಡಬೇಕು ಏನು ಮಾಡೋ ಎಲ್ಲ ಉಂಟಾದ್ರೆ ವಿಷಯ ಬೇರೆ ಬಟ್ ಸಾಧಾರಣ ಮಟ್ಟಿಗೆ ಪರಿಹಾರ ಅದನ್ನು ಮಾಡಿಕೊಂಡಾಗ ಕೂಡ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗಿ ಓಕೆ ಏನಿವೆ ಇರಲಿ ಈಗೇನು ಮಾಡೋಣ ತುಲಾರಾಶಿ ತುಲಾ ಲಗ್ನಕ್ಕೆ ಪರಿಹಾರ ಏನಪ್ಪ ಮಾಡ್ಕೊಳ್ಬೋದು ನಾನು ಹೇಳಿದ್ರೆ ಪ್ರತಿ ಸೋಮವಾರ ಸೋಮವಾರ ದಿವಸ ಎರಡು ಕಿಲೋಗಿಂತ ಹೆಚ್ಚು ಬೆಳ್ತಿಗೆ ಅಕ್ಕಿಯನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಈಶ್ವರನ ಟೆಂಪಲ್ಗೆ ಕೊಡ್ತಾ ಬನ್ನಿ ಅಂತ ಹೇಳ್ತೇನೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಓಕೆನಾ ಯಾಕಂದರೆ ಮಾನಸಿಕ ರೀತಿಯಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಆಗಿರ್ತೀರ ನಿಮಗೆ ಗೊತ್ತಿರೋದಿಲ್ಲ ಏನು ಮಾಡ್ತೀರ ಅಂತ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನೋಡಿ ನಿಮಗೆ ಯಾವ ಪೀರಿಯಡ್ ಕಳೆದೋಗಿದ್ರೆ ನೀವೇ ಅದನ್ನು ಅನುಭವ ಮಾಡಿ ಮತ್ತು ನನ್ನ ನಂಬರ್ ಹೋಗ್ತಾ ಅಂತಲ್ಲ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಆ ನಂಬರಿಗೆ ಮೆಸೇಜ್ ಮಾಡಿ ತಿಳಿಸಿ ಹೌದಾ ಅಲ್ವಾ ಅಂತ ಡೆಫಿನೆಟ್ ಆಗಿ ಅದು ಇದ್ದೇ ಇರ್ತದೆ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನಮ್ಮ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟ್ ತಾನೇ ವೃಷ್ಟಿಕ ರಾಶಿ ವೃಷ್ಷಿಕ ಲಗ್ನಕ್ಕೆ ಸಂಬಂಧಪಟ್ಟಿದೆ ಏನಪ್ಪ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಒಂದು ಪೀರಿಯಡ್ ಏನು ಏನದು ಏನಾದರೂ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ಬೋದಾ ಅಂತ ಒಂದು ಇಂಡಿಕೇಶನ್ ಸೊ ಏನಾಗುತ್ತೆ ನೋಡೋಣ ಓಕೆ ಈಗ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನ ಈ ಲಗ್ನನೇ ಸ್ವಲ್ಪ ಡೇಂಜರ್ ಅಂತ ಹೇಳ್ತಾನೆ ಯಾಕಂದರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ ಎಂಟನೇ ಮನೆ ಆಯುಷ್ಯ ಸ್ಥಾನನೇ ಎಲ್ಲಿದೆ ಅದು ಲಗ್ನದಲ್ಲಿದೆ ರೈಟ್ ತಾನೇ ಲೈಫಲ್ಲಿ ನೀವು ಬಂದಿರೋದಕ್ಕೆ ಪರಿವರ್ತನೆ ತರಲಿಕ್ಕೆ ಬೇರೆಯವರ ಜೀವನದಲ್ಲಿ ಪರಿವರ್ತನೆ ನಿಮ್ಮಿಂದ ಬರಬೇಕಾಗುತ್ತೆ ನೀವು ಪರಿವರ್ತನೆಗೆ ಬೇಕಾಗಿ ಕೆಲಸ ಮಾಡಬೇಕಾಗುತ್ತೆ ವಿಶೇಷ ರೀತಿಯ ಪರಿವರ್ತನೆ ತರ ರುವಂತಹ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಇದೆ ಯಾರನ್ನಾದರೂ ಚೇಂಜ್ ಮಾಡುವಂಥ ಯೋಗ ಅಂತೂ ನಿಮ್ಮ ಪಾಲಿಗೆ ಅಂತ ಖಂಡಿತ ಇದೆ ಟ್ರೈ ಮಾಡಿದರೆ ಅದು ಅಂತ ಆಗಿ ಆಗುತ್ತೆ ವೃಷಿಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ಹೋಗಬೇಕು ಅಕ್ಕಳು ಸೈನ್ಸ್ ಅನ್ನ ಸೈನ್ಸ್ ಅನ್ನು ಕಲಿಬೇಕು ಅಂತ ಕೂಡ ಇಂಡಿಕೇಶನ್ ಇದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸ್ ಕೂಡ ನಿಮಗೆ ನಿಮಗೆ ವಿಶೇಷ ರೀತಿಯಲ್ಲಿ ಒಂದು ಹೇಳಬೇಕಾದ್ರೆ ಆಧ್ಯಾತ್ಮಲ್ಲಿ ಹೋಗಬೇಕು ಯಾವಾಗಲೂ ದೇವಸ್ಥಾನದ ಭೇಟಿ ಮಾಡಬೇಕಂತು ಯಾವಾಗಲೂ ದೇವಸ್ಥಾನದ ಭೇಟಿ ಮಾಡ್ತಾ ಮಾಡ್ತೀವಿ ಯಾಕೆ ಗೊತ್ತಾ ಇದರಲ್ಲಿ ಏನಾಗುತ್ತೆ ಗೊತ್ತಾ ಈ ವೃಷ್ಟಿಕ ರಾಶಿ ವೃಷ್ಟಿಗಲಗ್ನ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ಒಂದು ದೊಡ್ಡ ಮಟ್ಟಿಗೆ ಆಸೆ ಇರ್ತದೆ ನಾನು ದೊಡ್ಡ ಮಟ್ಟಿಗೆ ಒಂದು ಸಾಧನೆ ಮಾಡಬೇಕು ಆ ಒಂದು ಅಬಂಡೆನ್ಸ್ ನನ್ನ ಪಾಲಿಗೆ ಈಗಲೇ ಬರಬೇಕು ನನಗೆ ಹಣಕಾಸು ಮಾಡಬೇಕು ಏನಾದರೂ ಮಾಡಬೇಕು ಆ ತೀವ್ರ ಇಚ್ಛೆಯನ್ನು ಹೋಗಿ ಹೋಗ್ತಾ ತೀವ್ರ ಇಚ್ಛೆ ಇಟ್ಕೊಂಡು ಹೋಗ್ತೀರಾ ಅದಕ್ಕೆ ಬೇಕಾ ಕೆಲವರು ಏನು ಮಾಡ್ತಾರೆ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಏನು ಮಾಡ್ತಾರೆ ಆ ವಿಶೇಷ ರೀತಿಯಲ್ಲಿ ಏನಾದರೂ ಒಂದು ಕೋರ್ಸ್ ಮಾಡಬೇಕು ವಿಶೇಷ ರೀತಿಯ ಕೋರ್ಸ್ ಮಾಡಬೇಕು ವಿಶೇಷ ಏನಾದರೂ ಕಲಿಬೇಕು ಹೈಯರ್ ಎಜುಕೇಷನ್ ಬೇಕು ಅದೆಲ್ಲ ಮಾಡ್ತಾರೆ ಯಾಕೆ ಬೇಕಾಗಿ ಹಣಕಾಸಿಗೆ ಬೇಕಾಗಿ ಹಣಕಾಸಿನ ವಿಚಾರದಲ್ಲಿ ಅಬಂಡೆನ್ಸನ್ನು ತಾನು ತರಲೇಬೇಕು ಅನ್ನೋ ಒಂದು ತೀವ್ರ ಇಚ್ಛೆಯನ್ನು ಹೊಂದಿಕೊಂಡು ನೀವು ಅದನ್ನು ಮಾಡ್ತೀರಾ ರೈತನೇ ಸಕ್ಸಸ್ ಆಗುತ್ತಾ ಇಲ್ವಾ ಆಗುತ್ತೆ ಇಲ್ಲ ಅಂತೇನಿಲ್ಲ ಸೊ ನೀವು ಪ್ರಯತ್ನ ಅದಕ್ಕೆ ಬೇಕಾಗಿ ಖಂಡಿತ ಮಾಡಿ ಮಾಡ್ಬೋದು ಬಟ್ ಇದೇ ಸಮಯದಲ್ಲಿ ನಿಮ್ಮ ತಂದೆಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತಂದೆಗೆ ವಿಶೇಷ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತಂದೆ ಆರೋಗ್ಯ ಬಹಳಷ್ಟು ಕೆಡುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತ ತಂದೆಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಈ ಮೂಮೆಂಟಲ್ಲಿ ತೀರಾ ಜಾಸ್ತಿ ಒಂದು ವೇಳೆ ಗುರುವಿನ ಕೃಪಾಕಷ್ಟ ಕಟಾಕ್ಷ ನಿಮ್ಮ ಮೇಲೆ ಇದೆ ಅಂದಾಗ ಆಗಿ ಎಲ್ಲೊಂದು ಕಡೆ ಭಾಗ್ಯದ ಮೇಲೆ ಗುರು ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ ಅಂದಾಗ ಆಗಿ ಅಂಥದ್ದೇನು ಸಮಸ್ಯೆ ಕ್ರಿಯೇಟ್ ಆಗಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ ಬಟ್ ಒಂದು ಆ ನೇಚರ್ ಹಾಗೆ ಬರ್ತದೆ ಆ ಒಂದು ಪರಿಸ್ಥಿತಿ ಹಾಗೆ ಕ್ರಿಯೇಟ್ ಆಗುತ್ತೆ ಆ ಪರಿಸ್ಥಿತಿಯನ್ನು ನಾವು ನಿಭಾಯಿಸಬೇಕಾದಂಥ ಅನಿವಾರ್ಯತೆ ಉಂಟು ಒಂದು ವೇಳೆ ತಂದೆಗೆ ಆ ಮೂಮೆಂಟಲ್ಲಿ ಎದೆ ನೋವು ಬಂದುಬಿಡ್ತು ಅಥವಾ ಇನ್ಯಾವುದೇ ಆರೋಗ್ಯದ ಸಮಸ್ಯೆ ಬಂದರೆ ಟ್ರೀಟ್ಮೆಂಟನ್ನು ಕೊಡಿಸಬೇಕಾದ ಅತಿ ಅಗತ್ಯ ಅಂತ ಹೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅವರೇನೋ ಹೇಳ್ತಾರೆ ನನಗೆ ಯಾಕೋ ಯದನ್ನೋ ಆಗ್ತಾ ಉಂಟು ಕೈಂಕಾಯಿ ಅಂತ ಹೇಳ್ತಾರೆ ಅಂದರೆ ಕೆಮ್ಮು ಮಾಡ್ತಾ ಉಂಟು ಎದು ಆಗ್ತಾ ಉಂಟು ಖಂಡಿತ ಅವ್ರನ್ನ ಹಾಸ್ಪಿಟಲಲ್ಲಿ ಮಾಡಿ ಅದರ ಮೊದಲು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ನಿಮ್ಮ ಇಪ್ಪತ್ತರ ಅಂದರೆ ವೃಶ್ಚಿಕ ಲಗ್ನದವರಿಗೆ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂದು ತಂದೆ ಸಫರ್ ಆಗುವಷ್ಟು ಬೇರೆ ಯಾವುದು ಕೂಡ ಆಗಲ್ಲ ತಂಬೆ ತಂದೆ ವಿಪರೀತ ರೀತಿಯಲ್ಲಿ ಸಫರ್ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ನೋಡ್ಕೊಳ್ಳಿ ಓಕೆ ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ಇದರಲ್ಲಿ ಎಲ್ಲೊಂದು ಕಡೆ ನೀವು ಯಾರನ್ನು ಪ್ರೀತಿ ಅಂತ ಇಟ್ಕೊಳ್ಳೋಣ ನಿಮ್ಮ ಪ್ರೀತಿ ಪ್ರೇಮ ಇಲ್ಲ ಅಂತ ವರ್ಕ್ ಆಗಲ್ಲ ಯಾಕಂದರೆ ಮದುವೆ ಮಾತುಕತೆಗಳು ಡಿಸ್ಕನೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಆ ನಂತರ ಪ್ರೀತಿ ಪ್ರೇಮ ಅಂತೂ ಆಗೋದೇ ಇಲ್ಲ ಅಲ್ಲಿ ನಿಮ್ಮ ಕುಟುಂಬಸ್ಥರು ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಇನ್ವಾಲ್ವ್ ಆಗ್ತಾರೆ ಓಕೆ ಇದು ಬೇಡಪ್ಪ ಅದು ಬೇಡ ನಮ್ಮ ಮರ್ಯಾದೆಗೆ ಸಂಬಂಧಪಟ್ಟದಲ್ಲ ನಮ್ಮ ಕುಟುಂಬಕ್ಕೆ ಸಂಬಂಧ ಅದು ಹಾಗಲ್ಲ ಹೀಗಲ್ಲೆಲ್ಲ ಎಲ್ಲ ಹೇಳಿ ಏನು ಮಾಡ್ತಾರೆ ಡಿಸ್ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ರೈಟ್ ತಾನೆ ಇಪ್ಪತ್ತರಿಂದ ಇಪ್ಪತ್ತೊಂದು ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ನಿಮ್ಮ ಕುಟುಂಬದವರು ಬಹಳಷ್ಟು ಪ್ರೆಷರನ್ನು ನಿಮ್ಮ ಮೇಲೆ ಹಾಕಿಡ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಅವರ ಮಾತನ್ನು ಕೇಳಬೇಕಾದೀತು ಹಿರಿಯರ ಮಾತನ್ನು ಕೇಳಬೇಕಾದೀತು ಗುರು ಹಿರಿಯರ ಮಾತಿಗೆ ನೀವು ಸ್ವಲ್ಪ ಬೆಲೆ ಕೊಡಬೇಕಾದೀತು ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದೀತು ಆ ಮೂಮೆಂಟ್ ಅಲ್ಲಿ ರೈಟ್ ನಾನು ಆಗ ಹೋಗಿ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಪೀರಿಯಡ್ ಏನು ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ವಿಚಾರ ಏನಂದ್ರೆ ಈ ಒಂದು ವೃಷ್ಟಿಕ ರಾಶಿ ವೃಷ್ಟಿಕ ಇವ್ರಿಗೆ ಯಾವಾಗಲೂ ದೊಡ್ಡ ಸಮಸ್ಯೆ ಅಂದರೆ ಮನೆ ವಿಚಾರ ಮನೆ ವಿಚಾರ ಜಾಗದ ಯಾವಾಗಲೂ ಸಮಸ್ಯೆಗಳೊಳಗಾಗಿರ್ತದೆ ಮನೆ ಮಾಡಿದ್ರು ಸಮಸ್ಯೆನೆ ಮಾಡದಿದ್ದರೂ ಸಮಸ್ಯೆನೇ ಅಲ್ಲ ಮನೆ ಮಾಡಿದ್ರೆ ಮನೆಯಲ್ಲೇ ಶಾಂತಿ ಇಲ್ಲ ಮನೆ ಮಾಡಿಲ್ಲ ಮನೆ ಮಾಡಿಲ್ಲ ಅನ್ನೋ ಚಿಂತೆ ಓಕೆ ಇನ್ನು ಜಾಗದ ವಿಚಾರ ಅದು ಇದೆಲ್ಲವೂ ಕೂಡ ಸಮಸ್ಯೆಗಳೊಳಗಾಗಿಯೇ ಬರ್ತದೆ ಅಂತ ಒಂದು ಇಂಡಿಕೇಶನ್ ಇವರು ಅದಕ್ಕೆ ಬೇಕಾಗಿ ಬಹಳಷ್ಟು ಸ್ಟ್ರಗಲ್ ಅನ್ನು ಬಹಳಷ್ಟು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಒಂದು ಜಾಗಕ್ಕೆ ಬೇಕಾಗಿ ಒಂದು ಮನೆಗೆ ಬೇಕಾಗಿ ಅನ್ನೋದು ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಅಂತ ಖಂಡಿತ ಬಿಡುವುದು ಇಲ್ಲ ಒಂದು ಕಡೆ ನಿಮಗೆ ಗುರು ಹಿರಿಯರ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ಇದೆ ಗುರುವಿನ ಪಾಠ ಜಾತಕದಲ್ಲಿ ಚೆನ್ನಾಗಿದೆ ಅಂದಾಗ ಓಕೆ ನೋ ಪ್ರಾಬ್ಲಮ್ ಇಲ್ಲಾಂದ್ರೆ ನಿಮಗೆ ಲೈಫ್ ಲಾಂಗ್ ಕೂಡ ಮನೆ ವಿಚಾರ ಜಾಗದ ವಿಚಾರ ಒಂದು ಸುಖದ ವಿಚಾರ ಇದೆಲ್ಲವೂ ಕೂಡ ನಿಮಗೆ ಏನಾಗುತ್ತೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ರೈಟ್ ತಾನೆ ಅದರಲ್ಲೂ ಕೂಡ ಇನ್ನೊಂದೇನಂದ್ರೆ ನಿಮ್ಮ ಜಾಗ ಉಂಟು ಅಲ್ವಾ ನಿಮ್ಮ ಜಾಗ ಉಂಟು ನಿಮಗೆ ತಂದೆಯಿಂದ ಆಸ್ತಿ ಬಂದ್ತು ಏನಾದರೂ ಬಂದಿದೆ ಅಂತ ಇಟ್ಕೊಳ್ಳೋಣ ಅದನ್ನು ಬೇರೆಯವರಿಗೆ ದಾನ ಮಾಡಬೇಕಾದೀತು ಅಥವಾ ಬೇರೆಯವರ ಫೋರ್ಸ್ ಮೇರೆಗೆ ಬೇರೆಯವರಿಗೆ ಕೊಡಬೇಕಾದೀವಿ ಯಾರೋ ಬಂದು ಕೇಳ್ತಾ ಇದ್ದಾರೆ ಈಗ ನಿಮ್ಮ ಅಣ್ಣ ತಮ್ಮಂದ್ರಲ್ಲಿ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಂದಾಗ ಯಾರೋ ಬರ್ತಾರಪ್ಪ ನಿಮ್ಮ ಹತ್ರ ಕೇಳಿದ್ರೆ ಏ ನಿನಗೆ ಅಷ್ಟು ಜಾಗ ಯಾಕೆ ಅಲ್ವಾ ನನಗೆ ಸ್ವಲ್ಪ ಜಾಗ ಹೆಚ್ಚು ಕೊಡಪ್ಪ ನಾನು ನಿಮಗೆ ಪೇ ಮಾಡ್ತೇನೆ ಅಥವಾ ಪೇ ಮಾಡಲ್ಲ ಏನೋ ಒಂದು ನೀವೇನು ಮಾಡ್ತೀರಾ ಕರಗಿ ಹೋಗ್ತೀರಾ ಆ ಮೂಮೆಂಟಲ್ಲಿ ಕೊಟ್ಟು ಬಿಡ್ತೀರ ಅವ್ರಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋಗಿ ಯೋಚನೆ ಮಾಡ್ತೀರಾ ನನ್ನ ಮಕ್ಕಳಿಗೆ ಬೇಕಿತ್ತಪ್ಪ ನಾನು ಯಾಕೆ ಕೊಟ್ಟೆ ಅವನಿಗೆ ಅಂತ ಹೇಳ್ತಾನೆ ಅಂದರೆ ಅವ್ರಿಗೆ ಅವ್ರು ಕೇಳಿದಾಗ ನಿಮಗಂತೂ ಗೊತ್ತಿತ್ತು ಕೊಡಬಾರ್ದು ಅಂತ ಬಟ್ ನೀವೇನು ಮಾಡ್ತೀರ ಕರಗಿ ಹೋಗಿರ್ತೀರ ನೀವೇನು ಮಾಡ್ತೀರಾ ಸರೆಂಡರ್ ಆಗ್ತೀರಾ ಆ ಜಾಗದ ವಿಚಾರ ಅವ್ರಿಗೆ ಕೊಟ್ಟು ಬಿಡ್ತಾರೆ ನೀವು ನೀವು ಅಷ್ಟಂತಲ್ಲ ಈ ವೃಷ್ಟಿಕ ರಾಶಿ ವೃಷ್ಟಿಗಳನ್ನ ವಾಹನವನ್ನು ಇಟ್ಕೊಂಡು ನೋಡಿ ಯಾರಾದರೂ ಕೇಳಿದರೆ ಸಾಕು ನೀವು ಅವರಿಗೆ ಕೊಟ್ಟು ಬಿಡ್ತೀರಾ ವಾಹನ ಓಕೆ ನಿಮಗೆ ಗೊತ್ತಿದೆ ಅವ್ನು ಗುದ್ದಿಸಿ ತರ್ತಾನೆ ಈಗ ಆಕ್ಸಿಡೆಂಟ್ ಮಾಡಿ ತರ್ತಾನೆ ಬಟ್ ನೀವು ಕೊಟ್ಟು ಬಿಡ್ತೀರ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದಪ್ಪ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಸುಮ್ ಸುಮ್ಮನೆ ಏನೇನು ಮಾಡ್ಕೊಳ್ಳಿಕ್ಕೆ ಹೋಗುವಂತಿಲ್ಲ ಅಂತ ಹೇಳ್ತೀನಿ ಓಕೆನಾ ಬಟ್ ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ನಾನು ಹೇಳಿದ್ರೆ ವೃಷ್ಟಿಕ ರಾಶಿ ವೃಷ್ಟಿಗಲಂಗ್ನ ದ್ವಾರ ಲೈಫ್ ಚೆನ್ನಾಗಿರ್ಬೇಕು ನೀವೇನು ಮಾಡಬೇಕು ಹೆಚ್ಚಾಗಿ ಮೌನವಾಗಿರಬೇಕು ಯಾರ ಜೊತೆ ಕೂಡ ತುಂಬ ಅಂತ ಹೋಗಬಾರ್ದು ಯಾಕಂದರೆ ನಿಮಗೆ ಯಾವುದು ಕೂಡ ಪರ್ಫೆಕ್ಟಾಗಿ ಬರುವಂಥದ್ದಂತೂ ಖಂಡಿತ ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ಅದರ ಬಗ್ಗೆ ತುಂಬ ಗಮನ ಕೊಡಬೇಕು ಆನಂತರ ನಂತರ ಆಧ್ಯಾತ್ಮದಲ್ಲಿ ನೀವು ಕೂಡ ಹೋಗಬೇಕಾಗಿದೆ ನೋಡಿ ನಮ್ಮ ತುಲಾ ತುಲಾಲಗ್ನದ ಆಧ್ಯಾತ್ಮದಲ್ಲಿ ಹೋಗುದು ಅಕಾಲ್ ಸೈನ್ಸ್ ಅದು ವಿಷಯ ಬೇರೆ ಅವರು ಎಲ್ಲಿವರೆಗೆ ಹೋಗ್ತಾರೆ ಅಂದರೆ ಅವರು ನೇರ ಬೇರೆ ನಡುವಲ್ಲಿಗೂ ಹೋಗ್ತಾರೆ ಓಕೆನಾ ಅದರ ಮೂಲವನ್ನು ಹುಡುಕಲಿಕ್ಕೆ ಹೋಗ್ತಾರೆ ಅಷ್ಟು ಕೆಪಬಿಲಿಟಿ ಅವರಲ್ಲಿ ಉಂಟು ಬಟ್ ನೀವು ಅಷ್ಟೆಲ್ಲ ಹೋಗ್ಬೇಕಂದ್ರೆ ನೀವು ದೇವಸ್ಥಾನಕ್ಕೆ ಹೋಗೋದು ಒಂದು ಪೂಜೆ ಮಾಡ್ಕೊಂಡು ಬರೋದು ಮನೆಯಲ್ಲಿ ಒಂದು ದೇವರ ಫೋಟೋ ಇಟ್ಕೊಂಡು ಪೂಜೆ ಮಾಡೋದು ಇಷ್ಟೆಲ್ಲ ಮಾಡಿದಾಗ ಇದ ಮೋಸ್ಟ್ ಫೇವರಬಲ್ ತುಂಬ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ಖಂಡಿತ ಬಂದೇ ಬರದೆ ಟ್ರೈ ಮಾಡಿ ನೋಡಿ ಅಂತಾರೆ ಯಾವ ರೀತಿ ಇರ್ತದೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದರೆ ಜಸ್ಟ್ ಮಾತಾಡೋಣ ಹಲೋ ಸರ್ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದೂರಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ತಮ್ಮನ ತಮ್ಮನ ಬಗ್ಗೆ ತಮ್ಮನ ಬಗ್ಗೆ ತಮ್ಮನ ಬಗ್ಗೆ ನೀವು ಯಾಕೆ ಕೇಳ್ತೀರಾ ತಮ್ಮ ಇಲ್ವಲ್ಲಿ ತಮ್ಮ ಇಲ್ಲ ಸರ್ ಅಥವಾ ಅವ್ನು ಬರಲಿ ಅವನತ್ರ ಕೇಳಿ ಕೇಳಿ ನಾನು ಏನೇ ಹೇಳಿದ್ರು ಕೂಡ ನೀವು ಹೇಳಿದ್ರೆ ತಮ್ಮ ತೋಡಿ ಕೇಳ್ತಾನೆ ಅದನ್ನ ಅದನ್ನ ಕೇಳುದಿಲ್ಲವಾ ಅದು ಬೇಡ ಸರ್ ಸೊ ಅವರನ್ನೇ ಅಥವಾ ನನ್ನ ಬಳಿಗೆ ಕಳಿಸ್ಕೊಡಿ ಅಥವಾ ಅವರಿಗೆ ಕಾಲ್ ಮಾಡಲಿಕ್ಕೆ ಹೇಳಿ ಒಳ್ಳೇದಾಗಲಿ ಸರ್ ಓಕೆನಾ ರೈಟ್ ಸೊ ಅವೆಲ್ಲ ಕೇಳಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ತಮ್ಮ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾನೆ ನೀವು ಅವನ ಬಗ್ಗೆ ವಿಚಾರ ಮಾಡ್ತೀರಾ ಅದೆಲ್ಲ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ರೈಟ್ ತಾನೆ ಓಕೆನಾ ಅವ್ನು ಜೊತೆಗಿರಬೇಕು ಓಕೆ ಅದಕ್ಕೆ ನನಗೆ ಅದು ಆಗೋದಿಲ್ಲ ಓಕೆ ಹೇಳಲಿಕ್ಕೆ ಅಂತ ಆಗೋದಿಲ್ಲ ರೈಟ್ ಸೊ ಬಂದ ಮೇಡಮ್ ಸೊ ವೃಷ್ಟಿ ರಾಶಿ ವೃಷ್ಟಿ ಅದಕ್ಕೇನು ಹೇಳಿದ್ರು ನಿಮ್ಮ ಮನೆಯವ್ರ ಹತ್ರನ ಕೇಳಿಕೊಳ್ಳಿಪ್ಪ ಮನೆಯಲ್ಲಿ ನಿಮ್ಮ ಹೆಂಡತಿ ಗಂಡ ಮಕ್ಕಳು ತಂದೆ ಇದ್ರ ಬಗ್ಗೆ ಬೇರೆಯವ್ರ ವಿಚಾರ ನಿಮಗೆ ಯಾಕೆ ಈಗ ಅಲ್ವಾ ಈಗ ತಮ್ಮನೇ ಅದು ತಮ್ಮ ಬದಿಯಲ್ಲಿ ಇರಬೇಕಲ್ಲ ಅಂದರೆ ಓಕೆ ನೋ ಪ್ರಾಬ್ಲಮ್ ಇಲ್ಲ ತಮ್ಮ ಅಲ್ಲಿಗೆ ಹೋಗಿದ್ದಾನೆ ಅವನೇನು ಸೀಕ್ರೆಟ್ ಇರ್ತದೆ ನಿಮಗೆ ಕೇಳಲಿಕ್ಕೆ ಈಗ ಏನು ಮಾಡ್ತೀರಾ ಕೇಳಿಕೊಂಡು ಏನಾದರೂ ಮಾಡ್ತಾರೆ ಅವ್ನು ಬಂದು ಅವ್ನಿಗೆ ಪರಿಹಾರ ಹೇಳ್ತೀರಾ ವಿಜಯರಾಜ್ ಈ ರೀತಿ ಪರಿಹಾರ ಏಯ್ ಸುಮ್ಮನೆ ಯಾರಪ್ಪ ವಿಜಯರಾಜ್ಗೆ ಅಂದ್ರೆ ಆ ಜ್ಯೋತಿ ನನಗಂತೂ ಬೇಕಾಗಿಲ್ಲ ನಿಮಗೆ ಬೇಕಾದ್ರೆ ಮಾಡ್ಕೊಂಡು ನನ್ನ ವಿಚಾರ ಈಗ ಏನು ಮಾಡ್ತೀರ ಮರ್ಯಾದೆ ಯಾರೋ ಆಯ್ತು ಅಲ್ವಾ ನಂದು ನಿಮ್ಮದು ಇಬ್ಬರದ್ದು ಹೋಯ್ತು ರೀ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಜೀವನ ಅಂದರೆ ಹಾಗೇ ಅರ್ಥ ಮಾಡಿಕೊಂಡೇ ಹೋಗಬೇಕಾಗುತ್ತೆ ವೃಷ್ಟಿಕ ರಾಶಿ ವೃಷ್ಟಿಕ ಸಂಬಂಧಪಟ್ಟ ಈ ಮೂಮೆಂಟಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿ ನೋಡಿ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತಾ ಇರ್ತೀನಿ ಇಲ್ಲ ಅಂತೇನಿಲ್ಲ ಬಟ್ ನಿಮ್ಮ ನಿಮ್ಗೆ ಇಲ್ಲೇನಾಗುತ್ತೆ ನಿಮ್ಮ ಕುಟುಂಬದ ದೈವ ಕುಟುಂಬದ ದೇವರು ಮನೆ ದೇವರು ಅಲ್ಲಿಗೆ ಹೋದಾಗ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ನೋಡಿ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನ ಇಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಯಾವ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ಅಂತ ಬಹಳ ಚೆನ್ನಾಗಿರುತ್ತೆ ಓಕೆನಾ ಈ ಮೂಮೆಂಟಲ್ಲಿ ಅಲ್ಲಿ ನೋಡಿ ಈ ಮೂಮೆಂಟಲ್ಲಿ ಈಗ ವೃಷ್ಟಿಕ ಲಗ್ನ ಯಾರಿಗೆ ಇದ್ದರೂ ಕೂಡ ನೋಡಿ ಹಣಕಾಸಿನ ವಿಚಾರ ಮತ್ತು ಭೂಮಿ ವಿಚಾರದಲ್ಲಿ ಬಹಳಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ವಿಪರೀತ ಟೆನ್ಷನ್ ಅವರಿಗೆ ಭೂಮಿ ವಿಚಾರದಲ್ಲಿನ ಸಮಸ್ಯೆ ನೀವು ಆಗುತ್ತೆ ಶನಿ ಕುಂಭ ಲಗ್ನ ಕುಂಭ ರಾಶಿಗೆ ಬರಬೇಕು ಈಗ ಓಕೆ ಈಗ ಸ್ವಲ್ಪ ದಿನದಲ್ಲೇ ಶನಿ ಕುಂಭ ರಾಶಿಗೆ ಬರ್ತಾನೆ ಆ ಮೂಮೆಂಟಲ್ಲಿ ಭೂಮಿ ವಿಚಾರದಲ್ಲಿ ಇದ್ದಂಥ ಅಪ್ಸ್ಟಕಲ್ಸ್ ಏನು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೊಂದು ಕಡೆ ಶನಿ ಬಂದು ಭೂಮಿಯನ್ನು ಕೊಡ್ತೀನಿ ಯಾಕಂದರೆ ಮೂವತ್ತು ವರ್ಷದಿಂದ ಏನು ಹೋರಾಟ ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಈಗ ಫಲ ದೊರೆಯುತ್ತೆ ಅಂತ ಒಂದು ಇಂಡಿಕೇಷನ್ ಉಂಟು ಶನಿ ಮಹಾರಾಜ ನಾಲ್ಕನೇ ಮನೆಗೆ ಈಗ ಬರ್ತಾ ಇದ್ದಾನೆ ಖಂಡಿತ ಭೂಮಿ ವಿಚಾರದಲ್ಲಿ ಏನೆಲ್ಲ ಅಪ್ಸ್ಟಕಲ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅದು ಸರಿ ಮಾಡ್ತಾನೆ ಓಕೆ ಈ ಸೊ ಮಾತುಕತೆ ಆಡ್ಲಿಕ್ಕೆ ಆಗಲಿಲ್ಲ ಮನೆ ವಿಚಾರ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಆಗಲಿ ಹೀಗಾಗಲಿಲ್ಲ ಅಂದಾಗ ಈಗ ಅದನ್ನು ಕೊಟ್ಟು ಬಿಡ್ತಾನೆ ಡೆಫಿನೆಟ್ ಕೊಡ್ತಾನೆ ಓಕೆನಾ ಸೊ ಡೋಂಟ್ ವರಿ ತುಂಬ ಚೆನ್ನಾಗಿದ್ದರೆ ಒಳ್ಳೇದಿರ್ತದೆ ಇನ್ನೇನಿರುತ್ತೆ ಹೇಳಿ ಕೊಡ್ತೀನಪ್ಪ ಅದಕ್ಕಿಂತ ಮುಂಚೆ ಕರೆಯಿಲ್ಲ ಜಸ್ಟ್ ಮಾತಾಡೋಣ ಹಲೋ 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 ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಅಂತ ಹೇಳಿ ಸರಿ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಹುಟ್ಟಿದ ದಿನಾಂಕ ಬಿಳಿ ಎಂಟು ಹತ್ತು ಬೆಳಿಗ್ಗೆ ರೈಟಾ ಹಾ ಓಕೆ ಸುರೇಂದ್ರ ಅವ್ರ ಹೆಸರು ಸುರೇಂದ್ರ ಅಂತಲೇ ಹೆಸರಾ ನೀವನ್ನ ಸುರೇಂದ್ರ ಅಂತಲೇ ಕರೀತಾರ ಹೌದು ಒಂದು ವೇಳೆ ಸುರೇಂದ್ರ ಅಂತ ಹೆಸರು ಹೌದು ಅಂತಂದ್ರೆ ನೀವು ಲೈಫಲ್ಲಿ ವಿಪರೀತ ರೀತಿಯಲ್ಲಿ ಸ್ಟ್ರಗಲ್ ಮಾಡಿರ್ತೀರಾ ಮತ್ತೆ ಸ್ನೇಹಿತ ವರ್ಗದಲ್ಲಿ ಭಾಳಷ್ಟು ಮೋಸ ಹೋಗಿರ್ತೀರ ಇಂಡಿಕೇಶನ್ ಉಂಟು ಸರಿ ಸರ್ ಸರಿಯಾ ಸರ್ ಅದು ಹೌದು ಓಕೆ ಮತ್ತೆ ಈಗ ಏನು ತಿಳ್ಕೊಡ್ಬೇಕು ಹೇಳಿಬಿಡಿ ಹೇಳ್ತೇನೆ ನಿಮಗೆ ಅದು ಹಣ ಯಾರಿಗೂ ನಿಲ್ಲುವುದಿಲ್ಲ ಬಿಡಿ ಬೇರೆ ಏನಾದ್ರು ಪ್ರಶ್ನೆ ಮಾಡಿದ್ರೆ ಹೇಳಿ ಇದು ಪ್ರಶ್ನೆ ಓಕೆನಾ ಉದ್ಯೋಗ ಟ್ರೈ ಮಾಡಿದೆ ಅದು ಆಗ್ತಾ ಇಲ್ಲ ನೋಡಿ ಸರ್ ಒಂದು ಮಾತು ಹೇಳ್ತೀನಿ ಸರ್ ನಿಮಗೆ ನೋಡ್ ಗೊತ್ತಾ ನಿಮ್ಗೆ ನಿಮಗೆ ಭಗವಂತ ಇದೆಯಲ್ಲ ಭಗವಂತ ಈ ಮಕರ ಲಗ್ನದವರಿಗೆ ನಿಮ್ದು ಮಕರ ಲಗ್ನ ಜಾತಕ ಈ ಭಗವಂತ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸರಿ ಬುದ್ಧಿ ಕಲಸಿರ್ತಾನೆ ಗೊತ್ತಾ ನಿಮ್ಗೆ ಸರಿ ಬುದ್ಧಿ ಕಲಸಿರ್ತಾನೆ ಅಂದ್ರೆ ಹೊಡೆದು ಹೊಡೆದು ಬುದ್ಧಿ ಕಲಸಿರ್ತಾನೆ ಅಷ್ಟೊಂದು ಕಲಸಿರ್ತಾನೆ ತಾನೆ ಅದನ್ನ ಇಟ್ಕೊಂಡು ಹೋಗಬೇಕು ತಾನೆ ಆತ ನಾವು ಬುದ್ಧಿನೇ ಕಲ್ತಿಲ್ಲ ರೈಟಾ ನಮ್ಗೆ ಏನಾಯ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಹೇಗೂ ಹೋಯ್ತೇ ಈಗ ಓಕೆ ಏನೋ ಇನ್ಸಲ್ಟ್ ಆಯ್ತು ಕಿರಿಕಿರಿ ಆಯ್ತು ಇನ್ಯಾರ ಏನ್ ನಮ್ಮನ್ನ ಕೆಳಗೆ ಹಾಕ್ಲಿಕ್ಕೆ ನೋಡಿದ್ರು ತಂದೆ ಒಡಹುಟ್ಟಿದ ಸಮಸ್ಯೆ ಎಲ್ಲ ಆಯ್ತು ತಾನೇ ಆಯ್ತು ಆತೇ ಆನಂದ್ರ ಮೂವತ್ತು ಸ್ಟಾರ್ಟ್ ಆಯ್ತು ಈಗ ಮೂವತ್ತು ಸ್ಟಾರ್ಟ್ ಆದಾಗ ಒಳ್ಳೆ ಪೀರಿಯಡ್ ಅಂತೂ ಇತ್ತು ಆ ಮೂಮೆಂಟ್ ಅಲ್ಲಿ ಬಟ್ ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ ಆ ಮೂಮೆಂಟ್ ಅಲ್ಲಿ ಕೂಡ ಯಾವುದೇ ಕೆಲಸ ಪೂರ್ತಿ ಮಾಡ್ಲಿಕ್ಕೆ ನಿಮ್ಮಿಂದಂತೂ ಆಗ್ಲಿಲ್ಲ ಆಗಿದೆಯಾ ಇಲ್ಲ ತಾನೆ ಇಲ್ಲ ಇಲ್ಲ ಸೊ ಈಗ ನೋಡಿ ಈಗ ನಿಮಗೆ ಓಕೆ ಈಗ ಈಗಿನ ವಿಚಾರ ಮಾತಾಡೋಣ ಈಗ ಏನಾಗಿದೆ ಬೂದಾದೇಶ ಸ್ಟಾರ್ಟ್ ಆಗಿದೆ ನಿಮಗೆ ಬುಧಾದೇಶ ಓಕೆ ಬುಧ ಯಾರು ಭಾಗ್ಯಾಧಿಪತಿ ಆತ ಹನ್ನೆರಡನೇ ಇದ್ದಾನೆ ಪರವಾಗಿಲ್ಲ ಹಾಗಾದರೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡಿದಾಗ ಏನಾಗುತ್ತೆ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಕೆ ಕೊಡುತ್ತೆ ಅಂತ ಇಂಡಿಕೇಷನ್ ಇದೆ ಆನಂತರ ನಿಮಗೆ ಫೋರ್ಟಿಯ ಸೀರೀಸ್ ನಡೀತಾವು ನಲ್ವತ್ತರ ಸೀರೀಸ್ ನಡೀತಾ ನಿಮಗೆ ನಲ್ವತ್ತರ ಸೀರೀಸ್ ನೀವೇನಾದರೂ ಪ್ರಯತ್ನ ಮಾಡಿದರೆ ನಲ್ವತ್ತರಿಂದ ನಲತ್ತೊಂಬತ್ತರ ಸೀರೀಸ್ ಏನು ನೋಡಿ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅಪ್ಸ್ಟ್ರಕಸ್ ದೂರ ಆಗಬೇಕಾದ್ರೆ ನೀವೇನು ಮಾಡಬೇಕು ಸ್ವಲ್ಪ ಶ್ರೀಮ್ ಎನ್ನುವ ಒಂದು ಸ್ವಿಚ್ ಆಡಿದೆ ಪ್ರತಿದಿನ ಶ್ರೀಂ 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 ನೂರ ಎಂಟು ಬಾರಿ ಬೆಳಗ್ಗೆ ನೂರ ಎಂಟು ಬಾರಿ ಸಂಜೆ ಜಪ ಮಾಡಿ ಹಣಕಾಸು ಕೂಡ ಉಳಿಯುತ್ತೆ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳು ಏನು ಮಾತಾಡಿದಿರಿ ನೀವು ಈಗೇನು ನೀವು ಕಾಲದಲ್ಲಿ ಏನು ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳು ಬರ್ತಾವ ಅಂತ ನೋಡ್ತೇನೆ ಸ್ವಲ್ಪ ಕಡಿಮೆ ಅಂತ ಹೇಳ್ತೇನೆ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ನೀವು ನನ್ನ ಲೆಕ್ಕದಲ್ಲಿ ನಿಮಗೆ ಫೆಬ್ರವರಿ ಬರುವ ತಿಂಗಳು ಬರುವ ತಿಂಗಳೇ ಕೆಲಸ ಆಗುವಂಥ ಯೋಗ ಇದೆ ಬರುವ ತಿಂಗಳಿಗೆ ಬೇಕಾಗಿ ನೀವು ಕಂಡು ಬರುವ ತಿಂಗಳು ಕೆಲಸಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಬರುವ ತಿಂಗಳು ಕೆಲಸ ಆಗುತ್ತೆ ಬುಧನಲ್ಲಿ ಬುಧ ದೇಶ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಈಗಷ್ಟೇ ಸ್ಟಾರ್ಟ್ ಆಗಿದೆ ಅದರ ರಿಸಲ್ಟ್ ಇನ್ನಷ್ಟೇ ಬರಬೇಕು ನಿಮಗೆ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ನಂತರ ಅದರ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಚೆನ್ನಾಗಿತ್ತು ಪರವಾಗಿಲ್ಲ ಓಕೆನಾ ಯಾಕಂದರೆ ಇಷ್ಟುವರೆಗೆ ಶನಿ ದೇಶ ಇತ್ತು ಶನಿದೇಶೆಯಲ್ಲಿ ಅನುಭವಿಸಿದ್ದೇ ಅನುಭವಿಸಿದ್ದು ಅದು ಶತ್ರುವಿಗೂ ಕೂಡ ಬೇಡ ಆ ರೀತಿ ಅನುಭವಿಸೆ ಅಂತೂ ಆಯಿತು ರೈಟ್ ತಾನೆ ಆಯಿತು ಈಗ ಬುದ್ಧಿ ಬಂದಿದೆ ಈಗ ಬುಧ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಕೆಲಸ ಮಾಡಿದೆ ಬುಧ ದಶೆಯನ್ನು ತುಂಬಾ ಯುಟಿಲೈಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ರ ಒಳ್ಳೇದಾಗ್ಲಿ ಸರ್ ರೈಟಾ ಸರಿ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ರೈಟ್ ಸೊ ಬಂದ ಬೇಡ ಋಷಿಕ ರಾಶಿ ವೃಷ್ಟಿಗೆ ಲಗ್ನಕ್ಕೆ ಸಂಬಂಧಪಟ್ಟದೆ ಅಲ್ವಾ ಈಗ ಈಗ ಋಷಿ ಋಷಿಕ ರಾಶಿ ಋಷಿಗಳ ಲಗ್ನಕ್ಕೆ ಸಂಬಂಧಪಟ್ಟಂತೆ ಆ ಮೂಮೆಂಟಲ್ಲಿ ಇನ್ನೇನು ಸಮಸ್ಯೆಗಳಿದೆ ಒಂದು ರಿಲೇಷನ್ಶಿಪ್ ರೈಟ್ ನಾನು ರಿಲೇಷನ್ಶಿಪ್ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಒಂದು ವೇಳೆ ಮದುವೆ ಆದರೆ ಏನಾಗುತ್ತೆ ಒಂದು ವೇಳೆ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ನಿಮ್ಮ ಪಾರ್ಟ್ನರ್ ಯಾರು ಅವರಿಂದ ಪ್ರೀತಿನೇ ದೊರೆಯುವುದಿಲ್ಲ ನಿಮಗೆ ನೀವೇನು ಬೇಕಾದರೂ ಮಾಡಿ ನೋಡೋಣ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಂತ ಋಷಿಗರಾಶಿ ಋಷಿಗ ಲಗ್ನದ ಯಾರಾದರೂ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಮದುವೆ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ ಎಲ್ಲಿವರೆಗೆ ಇಪ್ಪತ್ತರ ಸೀರೀಸ್ ಮುಗಿಯುವುದಿಲ್ಲ ಅಲ್ಲಿವರೆಗೆ ನಿಮಗೊಂದು ಪ್ರೀತಿ ದೊರೆಯುವುದಿಲ್ಲ ಆ ಪ್ರೀತಿಯಲ್ಲಿ ವಿಪರೀತ ಸಮಸ್ಯೆ ಉಂಟಾಗುತ್ತೆ ನಿಮಗೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಪ್ರೀತಿ ಕೊಡುವುದಿಲ್ಲ ಅವರ ಮನೆಯವರ ಸಮೇತ ನಿಮ್ಮನ್ನು ಆಧರಣೀಯವಾಗಿ ನೋಡುವುದಿಲ್ಲ ಆನಂದರೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಹಣಕಾಸಿನ ವಿಚಾರ ಬಹಳ ಫ್ಲಾಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಮೂಮೆಂಟಲ್ಲಿ ಮೂಮೆಂಟಲ್ಲಿ ರೈಟ್ ತಾನು ಅದಕ್ಕೋಸ್ಕರ ಮದುವೆ ಆಗಿದ ಮುಂಚೆ ನಿಮಗೆ ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಸಾಧನ ಮಾಡಿಕೊಂಡಾಗ ಮೇ ಬಿ ನನ್ನ ಲೆಕ್ಕದಲ್ಲಿ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ಏನುಂಟು ಅದು ಅಲ್ಟಿಮೇಟ್ ಸಕ್ಸಸ್ ಆಗುವಂಥ ಸಾಧ್ಯ ಸಾಧ್ಯ ತೀರಾ ತೀರ ಒಂದೊಂದು ನೀವು ಮಾಡಬೇಕು ದೇವರ ದೇವರ ಮನೆಗೆ ದೇವರ ಹತ್ತಿರ ಹೋಗುವಂಥದ್ದು ಯಾವಾಗಲೂ ಹೋಗ್ತೀರಾ ನೋ ಪ್ರಾಬ್ಲಮ್ ಬಟ್ ಹೋಗಿ ನಿಮ್ಮ ಮನೆ ದೇವರಲ್ಲಿಗೆ ಹೋದಾಗ ಅದು ಬಹಳ ಒಳ್ಳೆಯ ಕೆಲಸ ಕೆಲಸ ಮಾಡುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅಂಥದ್ದೊಂದು ಯೋಗ ರೋಗ ಕೂಡ ಇದೆ ಇದರಲ್ಲಿ ನಿಮ್ಮ ತಂದೆ ನಿಮ್ಮ ಮನೆ ದೇವರನ್ನ ಸರಿ ಮಾಡಿಸ್ತಾರೆ ಅಥವಾ ಅದಕ್ಕೆ ಬೇಕಾದಂತ ಏನಾದರೂ ಜೀರ್ಣೋದ್ಧಾರ ಅದು ಎಲ್ಲ ಮಾಡಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅವರು ಮಾಡಿಸ್ಬೋದು ಅದು ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ಅದರ ಮುಖಾಂತರ ಒಳ್ಳೆಯದಾಗುತ್ತೆ ಸಣ್ಣ ಪರಿಹಾರ ಹೇಳಿಕೊಡ್ತೇನೆ ಪರಿಹಾರ ಏನಪ್ಪ ಮಾಡಬೇಕು ಬುಧವಾರ ದಿವಸ ಒಂದು ಐದು ಬುಧವಾರ ಇದನ್ನು ಮಾಡಬೇಕಾಗಿದೆ ಬುಧವಾರ ದಿವಸ ಗ್ರೀನ್ ಕಲರ್ನ ಬಟ್ಟೆ ದನ್ನೇ ಐನೂರು ಗ್ರಾಮ್ ಹೆಸರು ಕಾಳನ್ನ ಗ್ರೀನ್ ಕಲರ್ ಬಟ್ಟೆಯಲ್ಲಿ ಹಾಕಿ ಅದನ್ನು ಕಟ್ಟಿಬಿಟ್ಟು ಇಡೀ ದೇಹಕ್ಕೆ ನಿವಾರಿಸ ಅದನ್ನು ಯಾತೋ ಸಮುದ್ರದಲ್ಲಿ ಹಾಕಿ ಅಥವಾ ಯಾರಿಗೆ ಅದು ದಾನ ಮಾಡಿ ಎರಡರಲ್ಲಿ ಒಂದು ಮಾಡಿ ಖಂಡಿತ ನಮ್ಮ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಎಲ್ಲೋ ಒಂದು ಕಡೆ ಆ ಇಪ್ಪತ್ತರಿಂದ ಮಾರ್ಗದಲ್ಲಿ ಬಂದಂಥ ಅಬ್ಸ್ಟಕಲ್ಸ್ ಏನುಂಟು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಮೋಸ್ಟ್ ಆಫ್ ಎಲ್ ತುಂಬ ಚೆನ್ನಾಗಿದೆ ಸಣ್ಣ ರೆಮಿಡಿ ಮಾಡಿ ನೋಡಿ ಯಾವುದೇ ಕಾರಣ ಕೂಡ ಅದರಲ್ಲಿ ಬ್ಯಾಡ್ ಎಫೆಕ್ಟ್ಸ್ ಅಂತೂ ಬರೋದಿಲ್ಲ ನಾನು ಹೇಳುವ ಯಾವುದೇ ರೆಮಿಡಿಯಲ್ಲಿ ಅದು ಉಲ್ಟಾ ಹೊಡಿಯುವಂಥದ್ದು ಖಂಡಿತ ಇರೋದಿಲ್ಲ ಅದಕ್ಕೋಸ್ಕರ ನೀವು ಬಿಂದಾಸ್ ಆಗಿ ಅದನ್ನು ಮಾಡ್ಬೋದು ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತನೇ ಓಕೆ ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ನಾನು ಗೊಂಗುಳ್ಳಿಯಿಂದ ಮಾತಾಡೋದು ಓಕೆ ಭಾರತಿ ಅಂತ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಏಳು ನಾಲ್ಕು ಎರಡು ಸಾವಿರ ಹ್ಮ್ ಶುಕ್ರವಾರ ರಾತ್ರಿ ಏಳು ಐದು ರಾತ್ರಿ ಗುರುಜಿ ಹ್ಮ್ ಓಕೆ ಏಳು ಐದು ರಾತ್ರಿ ಏಳು ಐದು ರಾತ್ರಿ ಅಂದ್ರೆ ಸಂಜೆ ಹೇಳ್ತೀರಮ್ಮ ಬೆಳಿಗ್ಗೆ ಹೇಳ್ತೀರಾ ಇಲ್ಲ ರಾತ್ರಿ ಏಳು ಐದು ಶುಕ್ರವಾರ ರಾತ್ರಿ ಏಳು ಐದು ಆಯ್ತಮ್ಮ ಕೃತಿಕ ನಕ್ಷತ್ರ ನಮ್ಮ ಕೃತಿಕ ನಕ್ಷತ್ರ ವೃಷಭ ರಾಶಿ ಅವನ ಹೆಸರೇನಮ್ಮ ಸುಮಂತ್ ಸುಮಂತ ಸುಮಂತ್ ಓಕೆ ಎಸ್ ಅಕ್ಷರ ಸರ್ ತಾನೇ ಹೌದು ಸರ್ ಅವ್ನ್ ತಿಳ್ಕೊಳ್ಬೇಕಮ್ಮ ಹೇಳಿ ಅವನಿಗೆ ಡಿಗ್ರಿ ಕಂಪ್ಲೀಟ್ ಆಗಿತ್ತು ಗುರುಜಿ ಕೆಲಸ ಎಲ್ಲಿ ಜಾಬ್ ಆಗಲಿಲ್ಲ ಅದ್ರಲ್ಲಿ ಏನಾಯ್ತಿಗೆ ಇಪ್ಪತ್ತೊಂದು ರನ್ನಿಂಗ್ ಆಗ್ತಾ ಶಾಸ್ತ್ರ ದೊಡ್ಡ ಸಂಗತಿ ನೋಡು ಜಾಬ್ ಜಾಬ್ ಆಗುತ್ತೆ ಟ್ರೈ ಮಾಡ್ಲಿಕ್ಕೆ ಹೇಳಿ ಏನಾಯ್ತಮ್ಮ ಗುರುಜಿ ಅಲ್ಲ ಎಲ್ಲಿ ಬೇಕಾದ್ರು ನೋಡಿ ಬ್ಯಾಂಗ್ಳೂರಿಗೆ ಹೋಗ್ತಾನ ಇಲ್ಲಿ ಮಾಡ್ತಾನೆ ನೋ ಪ್ರಾಬ್ಲಮ್ ನೋಡಿ ನಿಮ್ಮ ಒಂದು ಮಾತ ಹೇಳ್ತೀನಮ್ಮ ನಿಮ್ಗೆ ಏನಾಗುತ್ತೆ ಈಗ ಅವನಿಗೆ ಜಸ್ಟ್ ರಾಹು ದೇಶ ಸ್ಟಾರ್ಟ್ ಆಗಿದೆ ಮತ್ತೆ ಇಪ್ಪತ್ತೊಂದರ ಸೀರೀಸ್ ಅಲ್ಲಿ ಇಪ್ಪತ್ತು ಇಪ್ಪತ್ತ ಒಂದು ರನ್ನಿಂಗ್ ಆಗ್ತಾನೆ ಅದರಿಂದ ಬಹಳ ಗಾಬರಿ ಪಡ್ಬೇಕಂತ ಏನಿಲ್ಲ ಏನೋ ನೀವು ಆ ರೀತಿ ಪ್ರಶ್ನೆ ಮಾಡ್ತಾ ಏನೋ ಅವ್ನಿಗೆ ಈಗ ಐದು ವರ್ಷ ಆಯ್ತಪ್ಪ ಕೆಲಸನೇ ಸಿಗ್ಲಿಲ್ಲ ಅಂತ ರೈಟ್ ಅದಂತೂ ದೊಡ್ಡ ಸಂಗತಿನ ಅಲ್ಲ ಕೆಲಸ ಅಂತೂ ಸಿಗುತ್ತಮ್ಮ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಟ್ರಾವೆಲಿಂಗ್ ಮಾಡ್ತಾನೆ ಒಂದು ಕಡೆ ಮತ್ತೊಂದು ಕಡೆಗೆ ಹೋಗಿ ಕೆಲಸ ಮಾಡ್ಕೊಳ್ತಾನೆ ಇಂಡಿಕೇಶನ್ ಇದೆ ಮೇ ಬಿ ಬ್ಯಾಂಗ್ಲೂರಿಗೆ ಹೋಗಿ ಕೂಡ ಅವ್ನು ಕೆಲಸವನ್ನ ಮಾಡ್ತಾನೆ ಕೊಡ್ಬೋದು ಅದು ಖಂಡಿತ ಅವನಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಅದಂತೂ ಆಗುತ್ತೆ ಓಕೆನಾ ನಾವು ಒಂದು ಮಾತು ಹೇಳ್ತೀನಮ್ಮ ಇದು ಯಾವತ್ತು ಯಾವತ್ತು ಅದು ಬರೆದಿಟ್ಕೊಳ್ಳಿ ಬೇಕಾ ಓಕೆ ಸುಮಂತ ಹೆಸರನ್ನೆಟ್ಟಿದ್ದೀರಾ ಓಕೆ ನೋ ಪ್ರಾಬ್ಲಮ್ ಒಳ್ಳೆ ಹೆಸರೇ ಪರವಾಗಿಲ್ಲ ಬಟ್ ಈ ಹೆಸರಲ್ಲಿ ಅಂದರೆ ಅವ್ನು ತುಂಬಾ ಇಮೋಷನ್ಸ್ಗೆ ಒಳಗಾಗಿರ್ತಾನೆ ಯಾವತ್ತೂ ಇಮೋಷನ್ಸ್ಗೆ ಒಳಗಾಗಿರ್ತಾನೆ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಮ್ಮೆ ಸಿಟ್ಟು ಬಂದರೆ ಔಟ್ಪೋಸ್ಟ್ ವಿಪರೀತ ಜಾಸ್ತಿ ಇರ್ತಾ ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ನೆನ್ಪಿಟ್ಕೊಳ್ಳಿ ಈ ನಿಮ್ಮ ಮಗ ಅವನಿಗೆ ಪಾರ್ಟ್ನರ್ಶಿಪ್ ಇಲ್ಲದೆ ಅವ್ನು ಇರುವುದಿಲ್ಲ ರೈಟಾ ಅವರಿಗೆ ಪಾರ್ಟ್ನರ್ಶಿಪ್ ಬೇಕೇ ಬೇಕು ಅವ್ನಿಗೆ ಯಾರಾದರೂ ಅವನ ಹತ್ತಿರ ಇರಬೇಕು ಯಾತೋ ಅದು ಗರ್ಲ್ ಫ್ರೆಂಡ್ ಇರಲಿ ಅಥವಾ ಬಾಯ್ ಫ್ರೆಂಡ್ ಇಲ್ಲ ಅದು ಏನು ಗೊತ್ತಿಲ್ಲ ನನಗೆ ಪಾರ್ಟ್ನರ್ಶಿಪ್ ಅಂತ ಬೇಕು ಅವನು ಇರುವುದೇ ಬೇರೆಯವ್ರ ಜೊತೆಗೆ ಅವ್ನಿರುವುದೇ ಬೇರೆಯವರ ಸಹಾಯದಿಂದ ಅವನಿಗೆ ಅದು ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಅಂದರೆ ಈಗ ಪಾರ್ಟ್ನರ್ಶಿಪ್ ಈಗ ಯಾರು ಹುಡುಗರಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಹುಡುಗರಿದ್ದಾಗ ಪ್ರಾಬ್ಲಮ್ ಆಗ್ಬೋದಮ್ಮ ಇದರ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಟೆಕ್ನಿಕಲ್ ನಾಲೆಜ್ ಇದೆ ಅವನ ವಿದೇಶಕ್ಕೆ ಹೋಗುವಂಥ ಆಸೆ ಇದೆ ಅವನಿಗೆ ಯಾವುದು ಮೇಲ್ಗಡೆನ ಹಾರಾಡಬೇಕಂತ ವಿಪರೀತ ಆಸೆ ಇದೆ ಮನೆ ವಿಚಾರದಲ್ಲಿ ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡ್ಕೊಳ್ತಾನೆ ಆನಂತರ ಅವನ ತಂದೆಯ ಕುಟುಂಬದಲ್ಲಿ ವಿಪರೀತ ರೀತಿಯ ಸಮಸ್ಯೆ ಅಲ್ಲಿ ನಾಗದೋಷಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡ್ತಾ ಇರ್ತದೆ ಹೇಳ್ಕೊಡ್ತೇನೆ ಮಾಡಿಕೊಳ್ಳಿ ಏನಪ್ಪ ಮಾಡಬೇಕು ನಿಮ್ಮ ನಿಮ್ಮ ಕುಟುಂಬದ ಮೂಲ ನಾಗನಲ್ಲಿಗೆ ಇವನನ್ನು ಕರ್ಕೊಂಡು ಹೋಗಿ ಪ್ರೇ ಮಾಡಿಸಿ ಬನ್ನಿ ನಿಮ್ಮ ಅಲ್ಲಿ ಪ್ರಾರ್ಥನೆ ಮಾಡಿ ಬನ್ನಿ ಅದು ಕೂಡ ಪಂಚಮಿ ದಿವಸ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ ಒಂದು ಎರಡು ಮೂರು ಬಾರಿ ಹೋದಾಗಲೇ ಈ ಸಮಸ್ಯೆಲ್ಲ ನಿವಾರಣೆಗೆ ಸ್ಟಾರ್ಟ್ ಆಗುತ್ತಮ್ಮ ಅವನಿಗೆ ಕೆಲಸ ಸಿಗುತ್ತೆ ಎಂಜಾಯ್ ಮಾಡ್ತಾನೆ ಒಳ್ಳೇದಾಗಲಿದೆ ರೈಟ್ ಸ್ವಲ್ಪ ಕಮ್ಮಿ ಅಲ್ಲಮ್ಮ ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟಮ್ಮ ದಯ ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಬೇಡಿ ನನ್ನ ಹತ್ರ ಜಸ್ಟ್ ಅಂತೂ ಹೇಳಿದ್ದೇನೆ ನಿಮಗೆ ಸೊ ಇಷ್ಟನ್ನೇ ಕೇಳಿಸ್ಕೊಳ್ಳಿ ನಾನು ಒಂದು ಪರಿಹಾರ ಹೇಳಿ ಕೊಟ್ಟಿದ್ದೇನೆ ಅಮ್ಮ ಅದನ್ನು ಮಾಡಿಕೊಳ್ಳಿ ಅದಕ್ಕೇನೆ ಅಲ್ಲಿಗೆ ಕಳಿಸಿರುವಂಥದ್ದು ಮೂಲನಾಗ ನಲ್ಲಿಗೆ ಅಲ್ಲಿ ಕಳಿಸಿದಾಗ ಅವನಿಗೆ ಏನು ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತಮ್ಮ ಒಂದು ಒಂದು ಮೂರು ಬಾರಿ ಆದರೂ ಕೂಡ ಪಂಚಮಿ ದಿವಸ ನಿಮ್ಮ ಮೂಲನಾಗ್ಲಿ ಕರ್ಕೊಂಡೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಬರಲೇಬೇಕಮ್ಮ ಆ ನಂತರ ಹೋಗಿ ಅವನಿಗೆ ದಾರಿ ಕಂಡು ಬರ್ತಾ ಅನೇಕ ದಾರಿ ಕಂಡು ಬರೋದಿಲ್ಲ ಬ್ಲಾಂಕ್ ಆಗಿರ್ತಾನೆ ಅವ್ರು ರೈಟ್ ಅಮ್ಮ ಒಳ್ಳೇದಾಗಲಿಮ್ಮ ಸರಿ ಒಳ್ಳೆದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಓಕೆ ಸೊ ನಮ್ಮ ವೃಷ್ಟಿಕ ರಾಶಿ ವೃಷ್ಟಿಗಳನ್ನೋದ್ರಿಗೆ ತಕ್ಕ ಮಟ್ಟಿಗೆ ಗೊತ್ತಾಯಿತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಏನು ಘಟನೆ ಘಟಿಸಬೋದು ಅಥವಾ ಏನಿರ್ತಾರೆ ಹೇಗಿರ್ತಾ ಎಲ್ಲ ಗೊತ್ತಾಗಲಿ ಸ್ಟಾರ್ಟ್ ರೈತನೇ ಓಕೆ ನಾ ಇಸ್ ಮೋಸ್ಟ್ ಫೇವರೇಬಲ್ ತುಂಬ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುತ್ತೆ ಇದನ್ನೆಲ್ಲ ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಎಲ್ಲ ಒಂದು ಕೂಡ ಕಾರ್ಮಿಕ ರೆಮಿಡಿ ಮುಖಾಂತರ ನಿಮಗೆ ರೆಮಿಡಿಯನ್ನು ಕೊಟ್ಟಿದ್ದೇನೆ ದೊಡ್ಡ ಮಟ್ಟಿಗೆ ಖರ್ಚು ಖರ್ಚು ವೆಚ್ಚದ ರೆಮಿಡಿಯನ್ನು ನಾನಂತೂ ಕೊಟ್ಟಿಲ್ಲ ಅಂತ ಹೇಳ್ತೇನೆ ಒಂದು ವೇಳೆ ನಾವು ಹೇಳಿದ ರೆಮಿಡಿ ವರ್ಕೇ ಆಗ್ತಾ ಇಲ್ಲ ಅಂದಾಗ ಆಗಿ ನಿಮ್ಮ ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮನೆಯ ವಾಸ್ತುವಿಗೆ ವಾಸ್ತುವನ್ನು ಪ್ರಿಪೇರ್ ಮಾಡಬೇಕಾ ಆಗುತ್ತೆ ಅಂತ ಹೇಳಿದೆ ನಾನು ತುಂಬ ವಾಸ್ತುವಿಗೆ ಇಂಪಾರ್ಟೆನ್ಸ್ ಕೊಡ್ತೇನೆ ಯಾಕಂದರೆ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ಮನೆಯಿಂದಲೇ ಕ್ರಿಯೇಟ್ ಆಗ್ತಾ ಇರೋದು ನಿಮಗೆ ಏನೇ ಇವತ್ತು ಬರಲಿ ನಿಮ್ಮಲ್ಲಿ ಏನು ಥಾಟ್ ಪ್ಯಾಟರ್ನ್ ಉಂಟು ನಿಮ್ಮ ಹತ್ರ ಅದು ಏನು ಸಮಸ್ಯೆ ಬರ್ತಾ ಉಂಟು ಅದು ಹಣಕಾಸಿನ ವಿಚಾರ ಇರ್ಬೋದು ರಿಲೇಷನ್ಶಿಪ್ನ ವಿಚಾರ ಇರ್ಬೋದು ಅದು ಆರೋಗ್ಯದ ವಿಚಾರ ಇರ್ಬೋದು ಎಲ್ಲ ವಿಚಾರ ಏನು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಅದಕ್ಕೆ ಕಾರಣ ನಿಮ್ಮ ಮೂಲ ಮನೆ ಓಕೆನಾ ಆ ಮೂಲ ಮನೆ ಅದನ್ನು ಸರಿ ಮಾಡ್ಕೊಂಡಾಗ ನಿಮ್ಮ ಥಾಟ್ ಪ್ಯಾಟರ್ನ್ ಸರಿ ಇರ್ತದೆ ಎಲ್ಲೂ ಹೋಗೋ ಅದಕ್ಕೆ ಹೇಳು ಅಹಂ ಬ್ರಹ್ಮಾಸ್ಮಿ ಅಂತ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ರೈಟ್ ತಾನೆ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದುಬೇಡ ನಮ್ಮ ಧನುರಾಶಿ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟದೆ ಓಕೆ ಧನುರಾಶಿ ಧನುರ್ ಲಗ್ನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಯಾವ ರೀತಿಯಲ್ಲೇಪ್ಪ ವರ್ಕ್ ಆಗುತ್ತೆ ಅಲ್ವಾ ಧನುರಾಶಿ ಧನುರ್ ಲಗ್ನದವರಿಗೆ ಓಕೆ ಧನುರಾಶಿ ಧನುರ್ ಲಗ್ನದವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲೇ ಕೆಲಸ ಮಾಡ್ಕೊಳ್ಳುವಂಥ ಯೋಗ ಡೆಫಿನೆಟ್ ಆಗಿ ಓಕೆ ನಾವು ಕೆಲಸ ಮಾಡ್ಕೊಳ್ತಾರೆ ಅವ್ರಿಗೂ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಜಾಬ್ ಸಿಗುತ್ತೆ ಕುಟುಂಬದವರ ಸಹಾಯದಿಂದ ಜಾಬ್ ಸಿಗುತ್ತೆ ಸಿಗುತ್ತೆ ಅವರಿಗೆ ಆ ಜಾಬನ್ನು ಅವರು ಮಾಡ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಓಕೆ ಕಾವೂರಿಂದ ಗುರುಪ್ರಸಾದ್ ಅವರು ಯಾರ್ ಬಗ್ಗೆ ತಿಳ್ಕೊಬೇಕು ಸರ್ ಹೇಳಿ ಐದು ಏಳು ಸಾವಿರದ ಒಂಬೈನೂರ ಎಂಬತ್ತೊಂದು ಸಮಯ ಹನ್ನೆರಡು ಯಾವಾಗ ಮಧ್ಯಾಹ್ನ ಓಕೆ ಹುಟ್ಟಿದೆಲ್ಲಿ ಓಕೆ ಮಗ ನಕ್ಷತ್ರ ಸಿಂಹರಾಶಿ ಜಾತಕನ ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ ಸರ್ ನಿಮ್ಮ ಹೆಸರು ಗುರುಪ್ರಸಾದ್ ಗುರುಪ್ರಸಾದ್ ಯಾವ್ದ್ರ ಬಗ್ಗೆ ತಿಳ್ಕೊಬೇಕು ನಿಮ್ಗೆ ಅಲ್ಲ ನನಗೊಂದು ಮಾತು ಹೇಳಿ ಹಣಕಾಸು ಯಾರಿಗಾದ್ರು ಕೊಟ್ಟಿದ್ರೆ ಯಾರಿಗೆ ವಾಪಸ್ ಬಂದಿದೆ ಅವರನ್ನ ತಿಳಿಸಿ ನಂಗೆ ಹಾ 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 ಈಗ ಹಣಗಾಜ್ ಯಾರೋ ಕೊಟ್ಟಿರ್ತಾರೆ ಯಾರಿಗೆ ಒಂದು ನೇರ ವೇಯಲ್ಲಿ ಒಂದು ಒಳ್ಳೆಯ ಇದರಲ್ಲಿ ವಾಪಸ್ ಬಂದಿದೆ ಅಂತ ನನಗೆ ತಿಳಿಸಿನಪ್ಪ ಒಂದು ಅಂತ ಒಂದು ಎಂಟು ಏಳೆಂಟು ಜನರ ಹೆಸರನ್ನು ಹೇಳಿ ನಾನು ಅವ್ರಿಗೆ ಸಲಹಾ ಮಾಡಿದ್ದೇನೆ ಓಕೆನಾ ಈಗಿನ ಸಮಯನೇ ಹಾಗೆ ಸರ್ ಹಣ ಕೊಟ್ಟರೆ ಬಹಳ ಸಮಸ್ಯೆ ಆಗಿದೆ ಯಾಕಂದರೆ ಕೊಟ್ಟವ ಕೋಡಂಗೀಸಗೊಂಡವೀರೋಬಾದ್ರೆ ಇಂಥ ಸಮಸ್ಯೆ ಕ್ರಿಯೇಟ್ ಆಗಿದೆ ರೈತನೇ ಓಕೆನಾ ನಾವು ಕೇಳಿ 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 ಸಾಕಾಗಬೇಕಾಗುತ್ತೆ ತುಂಬಾ ಅದಕ್ಕೆ ಬೇಕಾಗಿ ಶ್ರಮ ಪಡಬೇಕಾಗುತ್ತೆ ಏನು ಮಾಡಬೇಕಂದ್ರೆ ನಮಗೇನೇ ಗೊತ್ತಾಗದಂಥ ಒಂದು ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಸರ್ ರೈಟಾ ಓಕೆನಾ ಇಂಥ ಒಂದು ಪರಿ ಈಗ ನೋಡಿ ಏನೋ ಜಾತಕದಲ್ಲಿ ಚಂದ್ರದೇಶ ನಡೀತಾ ಉಂಟು ಚಂದ್ರೇಶ ಈ ವರ್ಷ ಎಂಡ್ ಆಗುತ್ತೆ ಈ ವರ್ಷ ಅಲ್ಲ ಚಂದ್ರೇಶ ಎಂಡಾಗಿ ನಿಮಗೆ ಕುಜಾದೇಶ ದೇಶ ಆಲ್ರೆಡಿ ಬಂದುಬಿಟ್ಟಿದೆ ಓಕೆನಾ ಕುಜಾದೇಶ ಕುಜ ಇದ್ದಾನೆ ಮೃಗಶಿರ ನಕ್ಷತ್ರ ಎರಡನೇ ಪಾದ ಭಾಗ್ಯದಲ್ಲಿ ಅಷ್ಟಮಾಧಿಪತಿಯಾಗಿ ಭಾಗ್ಯದಲ್ಲಿ ಬಂದು ಸೇರಿಕೊಂಡಿದೆ ಪರವಾಗಿಲ್ಲ ಈ ಮೂಮೆಂಟಲ್ಲಿ ಒಂದು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟ್ ಆಗಿ ಮನೆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಚಂದ್ರ ದೇಶದಲ್ಲಿ ಪಡಬಾರದ ಕಷ್ಟ ಎಲ್ಲ ಪಟ್ಟಾಯಿತು ಸ್ನೇಹಿತರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಯಿತು ಎಲ್ಲ ಆಯಿತು ಅಲ್ಲಿ ಮೋಸಾನೆ ಹೋಗಿರುವಂಥದ್ದಂಥ ಒಂದು ಇಂಡಿಕೇಷನ್ ಇದೆ ಸರ್ ಅದಕ್ಕೋಸ್ಕರ ಹಣಕಾಸು ವಾಪಸ್ ಬರುತ್ತೆ ಅಂತ ನಾನಂತೂ ಹೇಳಲ್ಲ ಬಟ್ ನೀವೊಂದು ಕೆಲಸ ಮಾಡಿ ಏನಂದರೆ ಒಂದರಿಂದ ಒಂಬತ್ತರೊಳಗೆ ಒಂದು ಅಂಕೆ ಹೇಳಿ ಸರ್ ಏ ಅರ್ಧ ಅರ್ಧ ಆಗಿ ಬರುತ್ತೆ ಕಟ್ ಆಗಿ ಬರುತ್ತೆ ಅನ್ನೋ ಇಂಡಿಕೇಶನ್ ಇದೆ ಇವತ್ತು ಸೊ ಏನೋ ಸ್ವಲ್ಪ ಕೊಡ್ತಾರೆ ಅಲ್ ಏನು ಸರ್ ಸರ್ ಅರ್ಧ ಅರ್ಧ ಕೊಡ್ತಾರೆ ಅಂತ ಉಂಟು ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಅಂತ ಉಂಟು ಅರ್ಥ ಆಯ್ತಾ ಏನ್ ಸರ್ ನೀವು ನಿಮ್ಮ ಹತ್ರ ಮಾತಾಡೋದು ಸುಮ್ಮನೆ ಇರೋದು ಒಳ್ಳೆದು ನಾನು ರೈಟ ನಾನು ಏನೋ ಮಾತಾಡ್ತಿದ್ದೀನಿ ಅದನ್ನೇ ಹೇಳ್ತಾ ಇದ್ದರೆ ಏಳು 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 ಹೇಳಂತ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅದನ್ನು ಕೇಳ್ಸ್ಕೊಳ್ತಾನೆ ಇಲ್ಲ ಮನುಷ್ಯ ಏನು ಈಗ ಓಕೆ ಏನು ನೀವು ಇರಲಿ ಸರ್ ನೀವೇನು ಮಾಡಿ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಹರಕೆ ಹೊತ್ಕೊಳ್ಳಿ ಅಂತ ಹೇಳ್ತೇನೆ ಇದರ ಮುಖಾಂತರ ನೀವು ಹಣಕಾಸು ಏನುಂಟು ಅದು ಬರ್ಬೋದು ಬಟ್ ಅರ್ಧ ಅರ್ಧಾರ್ಧಾನೇ ಬರುತ್ತೆ ಈಗಲಾರು ಅರ್ಥ ಮಾಡ್ಕೊಳ್ಳಿ ಅರ್ಧ ಅರ್ಧಾರ್ಧನೇ ಬರುತ್ತೆ ರೈತನೇ ಏಳು 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 ಹೇಳುವುದಲ್ಲ ಅರ್ಧಾರ್ಧನೇ ಇದೆ ಆ ಬೆನ್ನು ಏನು ಸಮಸ್ಯೆ ಇರಬೇಕು ನಿಮಗೆ ಅದನ್ನು ಮೊದಲು ಸರಿ ಮಾಡಿಕೊಳ್ಳಿ ಬೆನ್ನು ಸಮಸ್ಯೆ ಮತ್ತೆ ಹಣಕಾಸು ಬರ್ಬೋದು ರೈಟಾ ಓಕೆನಾ ಒಳ್ಳೆಯದಾಗಲಿ ಸರ್ ಅವರೇ ಓಕೆ ನಮ್ಮ ಧನುರಾಶಿ ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟ್ ನಿಮ್ಗೆ ಏನಾದಂಥ ಪ್ರಾಬ್ಲಮ್ ಇದ್ರೆ ಉಂಟಲ್ಲ ನಿಮಗೆ ಕೇಳಿಸ್ತಾ ಕಾಲ್ ಕಟ್ ಮಾಡಿಬಿಡಿ ಅಂತೇಳಿ ಓಕೆ ನಾನೊಂದು ಹೇಳೋದು ನೀವೊಂದು ಹೇಳುದು ಅಲ್ವಾ ಕೇಳುಗರಿಗೆ ಅದು ಕಿರಿಕಿರಿ ಆಗ್ತದೆ ರೈಟ್ ಓಕೆ ಅರ್ಥ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಓಕೆ ರೈಟ್ ಬಂದ್ಬೇಡ ನಮ್ಮ ಧನುರಾಶಿ ಧನು ಲಗ್ನದವರಿಗೆ ಇಪ್ಪತ್ತರಿ ಇಪ್ಪತ್ತೊಂಬತ್ತರ ಪೀರಿಯಡಲ್ಲಿ ಒಂದು ಒಳ್ಳೆ ಕೆಲಸ ಸಿಗುತ್ತಪ್ಪ ಕೆಲಸದಲ್ಲಿ ಹೋಗ್ತಿರಂತ ಒಂದು ಇಂಡಿಕೇಶನ್ ಇದೆ ಬಟ್ ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕಷ್ಟಪಡ್ತಿರೋ ಮತ್ತೊಂದು ಇಂಡಿಕೇಷನ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಧನು ರಾಶಿ ಧನು ಲಗ್ನದವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ತಂದೆ ಕುಟುಂಬದವರು ಸಹಾಯ ಮಾಡ್ತಾರೆ ತಂದೆ ಕುಟುಂಬದವರ ಸಹಾಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ ಕುಟುಂಬದವರು ಸಹಾಯ ಮಾಡ್ತಾರೆ ಅದರಲ್ಲೂ ತಂದೆ ಕುಟುಂಬದವರು ವಿಶೇಷ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುವಂತಹ ಯೋಗ ಇರುವುದರಿಂದ ಡೆಫಿನೆಟ್ ಆಗಿ ಅವರ ಸಹಾಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ ಅದರ ಮುಖಾಂತರ ನಿಮಗೆ ಲೈಫಲ್ಲಿ ಏನು ಕೆಲಸ ಬೇಕು ಒಳ್ಳೆ ಜಾಬ್ ಬೇಕು ಹಣಕಾಸು ಬೇಕು ಅದೆಲ್ಲ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಒಂದು ವಿಶೇಷ ಮಾತೇನೆಂದರೆ ಧನುರ್ ಲಗ್ನದವ್ರಿಗೆ ಇಪ್ಪತ್ತರಿಂದ ಅವ್ರು ಏನೇ ಕೆಲಸ ಮಾಡಲಿ ನೀವೇನು ಬೇಕಾದರೂ ಮಾಡಿ ಒಳ್ಳೆ ಕೆಲಸ ಇರಲಿ ನಿಮಗೆ ಲಕ್ಷಗಳಲ್ಲಿ ಸಂಬಳನೇ ಬರ್ತಾ ಇರಲಿ ಆದರೂ ಕೂಡ ಅದು ಕೆಲಸ ಅದು ಸಂಬಳ ಎಲ್ಲ ಖರ್ಚಾಗುತ್ತೆ ಹೊರತು ಉಳಿಯುವಂಥದ್ದಿಲ್ಲ ಗ್ರೋತ್ ಆಗೋದಿಲ್ಲ ಇದು ದೊಡ್ಡ ಮಟ್ಟಿಗೆ ಸಮಸ್ಯೆ ಅಂತ ಹೇಳಿ ನಿಮಗೆ ಗ್ರೋತ್ ಕೊಡಲಿಕ್ಕೆ ಅಂತೂ ಬಿಡುವುದಿಲ್ಲ ಗ್ರೋತ್ ಅಂತೂ ಆಗುವ ಸಾಧ್ಯತೆಗಳು ತೀರಾ 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 ಕಡಿಮೆ ಅಂತ ಒಂದು ಇಂಡಿಕೇಶನ್ ಇದೆ ಹಾಗಾದ್ರೆ ಗ್ರೋತ್ ಆಗಬೇಕು ಈಗ ಏನಪ್ಪ ಮಾಡಬೇಕಲ್ಲ ಅದರಲ್ಲೂ ಕೂಡ ನಿಮಗೆ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ನೀವು ತೆಗೆದುಕೊಂಡು ಕೂಡ ಅದರಲ್ಲೆಲ್ಲ ಗ್ರೋತ್ ಅಂತೂ ಬರೋದಿಲ್ಲ ನಿಮ್ಮ ದೊಡ್ಡ ಸಮಸ್ಯೆ ಏನಿರ್ತದೆ ಈ ಮೂಮೆಂಟ್ ಅಲ್ಲಿ ಸಂಬಂಧಪಟ್ಟ ಸಮಸ್ಯೆ ಇರ್ತದೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರ್ಬೋದು ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲುಯನ್ಸ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸಿರೀಸ್ ನಡೆದಾಗ ನಮ್ಮ ಧನುರ್ ಲಗ್ನದವರಿಗೆ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಸರ್ ನಮಸ್ತೆ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ಸರ್ ಓಕೆ ಸರ್ ಒಂದು ಮಾತು ಹೇಳಲ್ಲ ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತು ಬಾರಿ ಆದರೂ ನೀವು ಕಾಲ್ ಮಾಡಿರ್ತೀರಿ ಇಲ್ಲಿಗೆ ರೈಟಾ ಓಕೆ ಪ್ರತಿ ಬಾರಿ ಕೇಳಿಸ್ಕೊಂಡಿರ್ತೀರಿ ರೈಟಾ ಓಕೆ ತೊ ಯಾವತ್ತಾದರೂ ಒಮ್ಮೆ ಪರ್ಸನಲ್ಲಾಗಿ ಬಂದು ಮೀಟ್ ಮಾಡಿ ಅದರಲ್ಲಿ ಏನು ಉಂಟಮೋ ಒಂದು ತಿಳ್ಕೊಂಡು ಹೋಗಿ ರೈಟಾ ಫೋನಲ್ಲೇ ಕೇಳೋದು ಚೆನ್ನಾಗಿರಲ್ಲ ಯಾವತ್ತಿದ್ರೂ ಕೂಡ ರೈಟಾ ಅದೇ ಅದೇ ಹೇಳುದು ನಾನು ಏನೇ ಇದ್ರು ಕೂಡ ಬಂದು ಕೇಳಿಸ್ಕೊಳ್ಳಿ ಅಂತ ಹೇಳಿದ್ ನಾನು ಒಮ್ಮೆ ಬಂದು ಕೇಳಿಸ್ಕೊಳ್ಳಿ ನಿಮಗೆ ಅದು ಆಗುತ್ತೆ ರೈಟಾ ಓಕೆನಾ ಫೋನಲ್ಲೇ ಯಾವಾಗಲೂ ಕೇಳಿದ್ರೆ ಏನಾಗುತ್ತೆ ನಾನು ಇಷ್ಟಂತೂ ಹೇಳಿದೆ ನಿಮ್ಮ ಮನೆ ನೈಋತ್ಯದ ಭಾಗ ಸರಿ ಇಲ್ಲ ಅಂತ ನೈಋತ್ಯದ ಭಾಗ ಪ್ರಾಬ್ಲಮ್ಗಳಾಗಿದೆ ಮನೆಯಲ್ಲಿ ಸ್ಟೇಬಿಲಿಟಿನೇ ಇಲ್ಲ ನಿಮಗೆ ರೈಟಾ ಬಾಬು ಅವರೇ ಸ್ಟೇಬಿಲಿಟಿನೇ ಇಲ್ಲ ಮನೆ ಕಟ್ಟಿದ್ದೆ ಅಂದರೆ ಪ್ರಾಬ್ಲಮ್ ಎತ್ತಾನೆ ಅನುಭವಿಸ್ತಾ ಇದ್ದೀರಿ ಈಗ ಅಥವಾ ಅದು ಎಲ್ಲಿಂದ ಬಂತು ಪ್ರಾಬ್ಲಮ್ ಅದು ಮನೆಯಿಂದಲೇ ಬಂತಲ್ವ ಅದಕ್ಕೋಸ್ಕರ ಏನಾಗುತ್ತೆ ನನಗೆಲ್ಲ ಕುಳಿತುಕೊಂಡಲ್ಲೇ ಆಗಬೇಕು ಅಲ್ವಾ ಸ್ವಲ್ಪ ಮೆಹನತ್ ಮಾಡಬೇಕಾಗಿದೆ ಸ್ವಲ್ಪ ಅಲ್ಲಿಂದ ಕಟ್ಪಾಡಿಗೆ ಟ್ರಾವೆಲಿಂಗ್ ಮಾಡ್ಕೊಂಡು ಬನ್ನಿ ನನ್ನ ಜೊತೆ ಕೇಳಿಸ್ಕೊಳ್ಳಿ ನನ್ನ ಜೊತೆ ಕುಳಿತುಕೊಳ್ಳಿ ನಾನು ಎಲ್ಲ ವಿಷಯ ಹೇಳ್ತೇನೆ ನಿಮಗೆ ಆನಂತರ ಹೋಗಿ ನಿಮ್ಮ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗುವಂಥ ಸಾಧ್ಯತೆ ಇಲ್ಲ ಅಂದರೆ ಇದು ಸಾಲ್ವಂತೂ ಆಗಲ್ಲ ಡೆಫಿನೆಟ್ ಆಗಿ ಅಲ್ವಾ ನಾನೊಂದು ಹೇಳ್ತೇನೆ ನೀವೇನೋ ಸಾಲ್ವ್ ಆಗಲಿಕ್ಕೆ ಅಷ್ಟು ಸುಲಭ ಅಂತ ಬಿಡುವುದಿಲ್ಲ ಯಾಕಂದರೆ ರಾಹುವಿನ ತತ್ವ ಏನೋದು ಸರಿ ಇಲ್ಲ ಅಂತ ಉಂಟು ರೈಟಾ ನಿಮ್ಮ ನಿಮ್ಮ ಒಂದು 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 ಮಾತು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಮ್ಮೆ ಪಾಠ ಹೇಳಿ ನೈನ್ ಸೆವೆನ್ ಫೋರ್ಝೀರೋ ಓಕೆ ಓಕೆ ಈಗ ಗೊತ್ತಾಯ್ತು ನನಗೆ ರೈಟಾ ಮನೆಯಲ್ಲಿ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಸಮಸ್ಯೆ ಉಂಟು ನಿಮಗೆ ರೈಟಾ ಗ್ರೋತ್ ಅಂತೂ ಬಂದೇ ಇಲ್ಲ ಇಷ್ಟೋ ರೀ ಕೂಡ ಆದ್ಯಾದ್ಮೇಲೆ ಹೋಗಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಮೆಡಿಟೇಷನ್ ಅದು ಇದು ಅಂತ ಎಲ್ಲ ಮಾಡ್ತೀರಾ ಸರ್ಕಸ್ ಮಾಡ್ತೀರಾ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸಿಕ್ಕಿದೆ ಇಷ್ಟೋರಿ ಇಲ್ಲ ತಾನೇ ಇಲ್ಲ ಅದು ಏನು ಮಾಡ್ತೀರಾ ಈಗ ಮತ್ತೆ ಅಲ್ವಾ ಗಣಪತಿ ನಂಬಲಿಗೆ ಹೋಗ್ತಾ ಬನ್ನಿ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಇಲ್ಲ ಬೆನ್ನು ನೋವಿನ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಗ್ರೋತ್ ಅಂತ ಬಂದೇ ಇಲ್ಲ ಅಲ್ವಾ ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ ಟೋಟಲಿ ಕನ್ಫ್ಯೂಸ್ ಮನುಷ್ಯ ರೈಟಾ ಅದೊ ಏನು ಮಾಡಬೇಕು ಈಗ ಒಮ್ಮೆ ಬಂದು ಭೇಟಿ ಮಾಡಿ ಹೇಳ್ತೇನೆ ನಿಮಗೆ ಫೋನ್ ನಂಬರ್ ಯಾವ್ದು ಇಟ್ಕೊಳ್ಬೇಕು ಅದನ್ನು ಹೇಳ್ತೇನೆ ಮತ್ತು ಮನೆಯಲ್ಲಿ ಏನು ಮಾಡಬೇಕು ಅದನ್ನು ಹೇಳ್ತೇನೆ ಸರ್ ಒಳ್ಳೇದಾಗಲಿ ಸರ್ ರೈಟಾ ಓಕೆ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಗೆ ಎನಿವೇ ಅಲೋ ಇರಲಿ ಓಕೆ ಸೊ ನಿಮ್ಮ ಫೋನ್ ನಂಬರ್ ಇದೆ ಅದೆಲ್ಲ ಕತೆ ಹೇಳುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಓಕೆ ಗೊತ್ತಾಗುತ್ತೆ ಎಲ್ಲ ಹೌದುಕೊಳ್ಳಿವೆ ಇರಲಿ ಸೊ ದ ನಾನು ಯಾರಿಗಾದರೂ ರಿಕ್ವೆಸ್ಟ್ ಅಷ್ಟೇ ಬರೀ ಇಲ್ಲಿಂದಲೇ ತಿಳ್ಕೊಳ್ಬೇಕು ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಒಂದೇಳು ನೀವು ದೂರದಲ್ಲಿದ್ದಿರೋ ವಿಷಯ ಬೇರೆ ಅಂತ ಹೇಳ್ತೇನೆ ದಯವಿಟ್ಟು ಬಂದು ಭೇಟಿ ಮಾಡಿ ನಾನು ಮಂಗಳವಾರ ಮತ್ತು ಮನೆಯಲ್ಲಿ ಇರ್ತೇನೆ ಎರಡು ಜಾತಕವನ್ನು ತಂದು ಅದಕ್ಕಿಂತ ಹೆಚ್ಚು ತರಬೇಡಿ ನಿಮಗೆ ಏನು ಡೀಟೇಲ್ ಬೇಕು ನಾನು ಕೊಡ್ತೀನಿ ಏನು ಡೀಟೇಲ್ ಬೇಕು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸ್ ಬೇಕಾ ನಿಮಗೆ ಅದರ ಡೀಟೇಲ್ ಬೇಕಾ ನಾನು ಕೊಡ್ತೀನಿ ಮೂವತ್ತರಿಂದ ಮೂವತ್ತೊಂಬತ್ತು ಬೇಕಾ ನಲವತ್ತರಿಂದ ನಲವತ್ತೊಂಬತ್ತು ಬೇಕಾ ದಶಾಭುಕ್ತಿಯ ಡೀಟೇಲ್ ಬೇಕಾ ನಿಮಗೆ ಏನು ಪ್ರಿಡಿಕ್ಷನ್ ಉಂಟು ಅದು ಬೇಕಾ ನಿಮಗೆ ಮನೆ ಕಟ್ಟಲಿಕ್ಕೆ ಪ್ರಾಬ್ಲಮ್ ಉಂಟು ಮದುವೆ ಆಗಲಿಕ್ಕೆ ಪ್ರಾಬ್ಲಮ್ ಉಂಟು ಆನಂತರ ಗಾಡಿ ತಗೊಳ್ಳಿಕ್ಕೆ ಪ್ರಾಬ್ಲಮ್ ಉಂಟು ಕೆಲಸದಲ್ಲಿ ರೆಕಗ್ನೈಸೇಷನ್ ಆಗ್ತಾ ಇಲ್ಲ ಕೆಲಸನೇ ಸಿಗ್ತಾ ಇಲ್ಲ ಏನು ಪರಿಹಾರ ಬೇಕು ನಾನು ಹೇಳಿ ಕೊಡ್ತೀನಿ ನಿಮಗೆ ರೈಟ್ ತಾನೇ ಓಕೆನಾ ಸೊ ಬಂದು ಭೇಟಿ ಮಾಡಿ ಅಂದರೆ ಬಂದು ಭೇಟಿ ಮಾಡಿದಾಗ ನಾನು ನೀವು ಕೂತ್ಕೊಂಡ್ರೆ ಏನಾಗುತ್ತೆ ಒಂದು ಎನರ್ಜಿ ಕ್ರಿಯೇಟ್ ಆಗಿರ್ತದೆ ನನ್ನ ಮಾತು ನಿಮಗೆ ಸರಿಯ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ ನಾನು ಬರ್ಕೊಡ್ತೀನಿ ಬೇಕಾದ್ರೆ ಅಥವಾ ಅದು ಒಳ್ಳೆ ರೀತಿ ರಿಸಲ್ಟ್ ಬರ್ಕೊಡೋದು ರೆಮಿಡೀಸ್ ಮಾತ್ರ ಪ್ರಿಡಿಕ್ಷನ್ ಬರ್ಕೊಡೋದಲ್ಲ ರೆಮಿಡಿಸ್ ಬರ್ಕೊಡ್ತೇನೆ ಪ್ರಿಡಿಕ್ಷನ್ ಅನ್ನು ರೆಕಾರ್ಡ್ ಮಾಡಿ ತಗೊಂಡು ಹೋಗಬಹುದು ನೀವು ರೈಟಾ ತುಂಬಾ ಚೆನ್ನಾಗಿ ವರ್ಕ್ ಆಗೋಕೆ ಓಕೆನಾ ಯಾಕೆ ಅಷ್ಟು ಕಷ್ಟಪಡ್ತೀನಿ ನಾನು ಬೆಂಗಳೂರಿನಂತೂ ಇಲ್ಲ ಇಲ್ಲೇ ಇದ್ದೇನೆ ರೈತ ಇಲ್ಲಿ ಹತ್ತಿರದಲ್ಲಿ ಇದ್ದೇನೆ ಅಲ್ವಾ ಕಟ್ಪಾಡಿಯಲ್ಲಿ ಇದ್ದೇನೆ ನಮ್ಮ ಉಡುಪಿಯವರಿಗೂ ಕೂಡ ಬರಲಿಕ್ಕೆ ಕಷ್ಟ ಆಗುತ್ತೆ ಉಡುಪಿಯಲ್ಲಿ ಇರ್ತಾರೆ ಅವ್ರಿಗೆ ಒಂದು ಐದು ರೂಪಾಯಿ ಖರ್ಚು ಮಾಡಿಕೊಂಡೆ ನೇರ ಮನೆಗೆ ಬರ್ಬೋದು ಅವರಿಗೂ ಕೂಡ ಕಷ್ಟ ಅವರಿಗೆಲ್ಲ ಫೋನಲ್ಲೇ ಕೇಳಿಕೊಂಡಿರುತ್ತೆ ನಾನು ತಪ್ಪು ಅಂತ ಹೇಳಲ್ಲ ಬಾರಿ ಬಾರಿಗೂ ಕೇಳಿಸ್ ಕೇಳಿಸಿಕೊಳ್ಬೇಡಿ ಅಂತ ಹೇಳ್ತೇನೆ ಒಳ್ಳೆದಲ್ಲ ಬಾರಿ ಬಾರಿಗೂ ಫೋನ್ ಮಾಡಿ ಕೇಳಿಸ್ಕೊಂಡು ಏನಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ನೈಋತ್ಯದ ಭಾಗ ವೀಕ್ ಉಂಟು ಅಂತ ಅರ್ಥ ನೈಋತ್ಯ ಭಾಗ ವೀಕ್ ಇದೆ ಅಂದ್ರೆ ಪಶ್ಚಿಮದ ಭಾಗ ವೀಕ್ ಇದೆ ಭೂಮಿ ವಿಚಾರ ಸಮಸ್ಯೆ ಇದೆ ನಿಮಗೆ ಆನಂತರ ನಿಮಗೆ ಸ್ಟೇಬಿಲಿಟಿನೇ ಇಲ್ಲ ಮನೆಯಲ್ಲಿ ಒಬ್ಬರು ಕೂಡ ಹೇಳಿದ ಮಾತನ್ನು ಕೇಳುವುದಿಲ್ಲ ಎಲ್ಲವೂ ಕೂಡ ಕಿರಿಕಿರಿ ಉಂಟು ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಗ್ರೋತ್ ಇಷ್ಟ ಅವರಿಗೆ ಬಂದೇ ಇಲ್ಲ ನಿಮಗೆ ಇದೆಲ್ಲ ಸಮಸ್ಯೆ ನಿಮ್ಮ ಮನೆಯಲ್ಲಿ ಇರುತ್ತಲ್ವ ನನಗೆ ಯಾರೆಲ್ಲ ಕಾಲ್ ಮಾಡ್ತಾರೆ ಅವರಿಗೆ ರೈಟಾ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಾಂ ಅದು ಕೂಡ ಬಾರಿ ಬಾರಿಗೆ ಕಾಲ್ ಮಾಡೋರಿಗೆ ಬಾರಿ ಬಾರಿ ಕಾಲ್ ಮಾಡಿ ಕಾಲಲ್ಲೇ ಕೇಳುವವರಿಗೆ ಓಕೆ ಯಾರೆಲ್ಲ ಒಂದು ಫೋನ್ ಮಾಡಿನೇ ಕೇಳ್ತಾ ಇರ್ತಾರೆ ಅದರಲ್ಲೇ ಬಹಳ ಇಂಟ್ರೆಸ್ಟ್ ಇರ್ತಾರೆ ಅವರಿಗೆಲ್ಲ ಈ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಇದನ್ನು ಅರ್ಥ ಮಾಡಿ ತುಂಬಾ ಚೆನ್ನಾಗಿ ಅದಕ್ಕೋಸ್ಕರ ನನ್ನ ಮುಂದೆ ಕುಳಿತುಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನುಂಟು ಏನಿಲ್ಲ ಏನು ಮಾಡಿದ್ರೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿಕೊಡ್ತೇನೆಪ್ಪ ನಿಮಗೆ ರೈಟ್ ತರ ನಿಮ್ಮ ಜಾತಕ ಸರಿ ಇದ್ರೆ ನಾನು ಹೇಳೋ ಪ್ರಿಡಿಕ್ಷನ್ ಸರಿ ಇರ್ತದೆ ನಿಮ್ಮ ಜಾತಕ ಸರಿ ಇಲ್ಲ ಮತ್ತೆ ನನ್ನನ್ನು ದೂರಲಿಕ್ಕೂ ಹೋಗಬೇಡಿ ಆ ಒಂದು ವೇಳೆ ಜಾತಕನೇ ಇಲ್ಲ ನಾವು ಪ್ರಶ್ನೆ ಕುಳ್ಳಿಲಿ ಹಾಕಿ ಕೂಡ ಹೇಳುವಂತ ಸಾಧ್ಯತೆಗಳು ತೀರಾ ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ನಿಮ್ಮ ಹೆಸರು ಒಂದು ಕತೆ ಹೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಒಂದು ಕತೆ ಹೇಳುತ್ತೆ ನೀವು ಹಾಕ್ಕೊಂಡು ಬಂದ ಡ್ರೆಸ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು ನಿಮ್ಮ ಶೈಲಿ ಏನು ಅದು ಕತೆ ಹೇಳುತ್ತೆ ಯಾರು ನಿಮ್ಮನ್ನು ಕಳಿಸಿದಾರೆ ಅದು ನಿಮಗೆ ಕತೆ ಹೇಳುತ್ತೆ ಎಲ್ಲ ಕಥೆ ರೈಟ್ ರೈತನೇ ಓಕೆನಾ ಎಲ್ಲ ಕೂಡ ಪ್ರಕೃತಿ ಮುಖಾಂತರ ಯೂನಿವರ್ಸ್ ಮುಖಾಂತರ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ರೈಟ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಇನ್ನು ತುಂಬ ತುಂಬ ಜಾತಕವನ್ನು ತರಬೇಡಿ ಅಂತ ಹೇಳಿದೆ ತುಂಬ ಕೆಲವರೆಲ್ಲ ಮನೆಯವರೆಲ್ಲ ಜಾತಕ ಹೊತ್ತುಕೊಂಡು ಬಂದಿರ್ತಾರೆ ಆ್ಯಕ್ಚುಲಿ ಅಗತ್ಯನೇ ಇರೋದಿಲ್ಲ ಮನೆಯಲ್ಲಿ ಯಾರಿಗೆ ಸಮಸ್ಯೆ ಒಂದೆರಡು ಜನಕ್ಕೆ ಸಮಸ್ಯೆ ಅದರೇ ಜಾತಕವನ್ನು ಹೊತ್ತುಕೊಂಡು ಬನ್ನಿ ಅಂತ ಹೇಳ್ತೇನೆ ನನ್ನ ಮಗನದ್ದು ನೋಡಿ ನನಗೀಗ ಸಣ್ಣ ಮಗ ಅದರದ್ದು ನೋಡಿ ಇದರ ಭವಿಷ್ಯ ಹೇಗಿದೆ ನನ್ನಿಂದಂತೂ ಆಗಲ್ಲ ರೈಟ್ ತಾನೇ ನಾನು ಅದರಲ್ಲೇ ಹೇಳುವುದೇ ಅರ್ಜೆಂಟ್ ಉಂಟು ಹೇಳ್ತೇನೆ ಹಾಂ ನಿಮಗೆ ಸಮಸ್ಯೆ ನಿವಾರಣೆ ಆಗಬೇಕು ಆ ಸಮಸ್ಯೆಗೆ ಸಂಬಂಧಪಟ್ಟ ಜಾತಕ ಯಾವುದು ಅದನ್ನು ಹೇಳ್ತೇನೆ ನಾನು ಪರವಾಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನನ್ನ ನನ್ನ ಮಗನ ಡೀಟೇಲ್ಸ್ ಬೇಕಪ್ಪ ಏನು ಮಾಡ್ತಾನೆ ಅಂತ ಹಾಗಾದರೆ ಅವನ ಜಾತಕ ಮಾತ್ರ ತನ್ನಿ ಅದು ಅದ್ರ ಜೊತೆ ಮತ್ತೊಂದು ಜಾತಕ ಪರವಾಗಿಲ್ಲ ಅದಕ್ಕೆ ಹೇಳ್ತೇನೆ ನಾನು ಓಕೆನಾ ರೈಟಾ ಬಟ್ ನಿಮ್ಮ ಜಾತಕ ಎರಡು ಕೇಳಿಸ್ಕೊಂಡು ಮತ್ತೆರಡು ಜಾತಾಗಿದೆ ಇನ್ನೆರಡು ಜಾತಕಿದೆ ನನ್ನಿಂದ ಆಗೋದಂಥ ವಿಚಾರ ಓಕೆನಾ ಸೊ ಅದು ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕೆಂದರೆ ಪ್ರೆಡಿಕ್ಷನ್ ಬರಲ್ಲ ಮೂಮೆಂಟಲ್ಲಿ ಆ ಮೈಂಡ್ ಟೋಟಲಿ ಬ್ಲಾಕ್ ಆಗುತ್ತೆ ಪ್ರೆಡಿಕ್ಷನ್ ಬರಲ್ಲ ನಿಮಗೂ ಕೂಡ ಅರ್ಥ ಆಗಲ್ಲ ನಾನು ಏನು ಹೇಳ್ತಾ ಇದ್ದೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಓಕೆನಾ ಅರ್ಥ ಅರ್ಥ ಮಾಡ್ಕೊಳ್ಳಿ ತುಂಬ ಫೇವರ ವರ್ಕ್ ಆಗುತ್ತೆ ನಿಮಗೆ ಓಕೆ ಇನ್ನು ಕೆಲವರಿಗೆಲ್ಲ ಏನು ಡೌಟ್ ಇರ್ತಂದರೆ ಆ ಟಿ ವಿಯಲ್ಲಿ ಬರ್ತಾರಪ್ಪ ಎಷ್ಟು ಫೀಸ್ ಹೇಳ್ತಾರೋ ಏನೋ ಕೆಲವು ಜನ ತುಂಬ ನನಗೆ ಫೋನ್ ಮಾಡಿ ಕರೆ ಮಾಡ್ತಾರೆ ಕರೆ ಮಾಡಿ ಕೇಳ್ತಾರೆ ಸರ್ ಫೀಸ್ ಎಷ್ಟು ತೊಗೊಳ್ತೀರಾ ಫೀಸ್ ದಯವಿಟ್ಟು ಹೇಳಿ ನಾನು ಫೀಸನ್ನು ಮನೆಯಲ್ಲಿ ಹೇಳೋದಿಲ್ಲ ಯಾರಿಗೂ ಕೂಡ ಅವರು ಏನೋ ಒಂದು ಡಬ್ಬ ಇಟ್ಟಿರ್ತೇನೆ ಅದರಲ್ಲಿ ಏನು ಹಾಕಿ ಹೋಗ್ತಾರೋ ಹೋಗ್ತಾರೋ ನಾನಂತೂ ಅದನ್ನು ನೋಡಲಿಕ್ಕೆ ಕೂಡ ಹೋಗೋದಿಲ್ಲ ನಾನು ಅದರ ಹೇಳಲಿಕ್ಕೆ ಕೂಡ ಹೋಗೋದಿಲ್ಲ ಅದರಿಂದಾಗಿ ಅದರ ಬಗ್ಗೆ ಮೈಂಡ್ ಫ್ರೀ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ತುಂಬ ಜನ ಫೋನ್ ಮಾಡಿ ಕೇಳೋದು ಎಷ್ಟು ಫೀಸ್ ತಗೊಳ್ಳಿ ಎಷ್ಟು ಫೀಸ್ ತಗೊಳ್ತೀರಾ ನಾ ನಾನು ಅದು ಯಾವುದು ಕೂಡ ಹೇಳೋದಿಲ್ಲ ಬಟ್ ಎರಡು ಜಾತಕ ತೋರಿಸಬೇಕಷ್ಟೇ ಅದೊಂದು ಕಂಡೀಷನ್ ಯಾಕಂದರೆ ಪ್ರಿಡಿಕ್ಷನ್ ಚೆನ್ನಾಗಿ ಬರಬೇಕು ಆನಂತರ ಒಂದು ರೆಮಿಡಿಸ್ ಎಲ್ಲ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಅದನ್ನು ಹೇಳಿರ್ತೀನಿ ಇನ್ನೇನಾದ್ರ ಅದಕ್ಕಿಂತ ಮೇಲೇನಾದ ಮಾಡಬೇಕಾದ್ರೆ ಮತ್ತೆ ಮನೆ ವಾಸ್ತುಗೇನೇ ಹೋಗಬೇಕಾದ್ರದ್ದು ಬೇರೆ ಯಾವುದೇ ರೆಮಿಡಿಸನ್ನು ನಾನಂತೂ ಹೇಳೋದಿಲ್ಲ ಅಂತ ಹೇಳಿದೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತೀ ಧನು ಧನುರಾಶಿ ಧನು ಲಗ್ನದವ್ರಿಗೆ ಏನಪ್ಪ ಧನುರ ಧನು ಲಗ್ನದವರಿಗೆ ಹತ್ತರಿಂದ ಹತ್ತೊಂಬತ್ತರ ಸೀರೀಸ್ ಅದ್ರ ಸಾರಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ಏನು ಉಂಟು ಸ್ವಲ್ಪ ಕಷ್ಟಕಾಲ ಇಲ್ಲ ಅಂತ ಹೇಳಿದ್ರೆ ಸ್ಟ್ರಗಲ್ ಮಾಡ್ತೀರಾ ಬಟ್ ನಿಮಗೆ ಕೆಲಸ ಸಿಗುತ್ತೆ ಹಣಕಾಸು ಬರುತ್ತೆ ಆ ಮೂಮೆಂಟ್ ಅಲ್ಲಿ ಹತ್ತರಿಂದ ಹತ್ತೊಂಬತ್ತರ ಸೀರೀಸಲ್ಲಿ ಮನೆ ವಿಚಾರದಲ್ಲಿ ಗ್ರೋತ್ ಉಂಟಾಗಲ್ಲ ವಾಹನದ ವಿಚಾರ ಮನೆ ವಿಚಾರ ಜಾಗದ ವಿಚಾರ ಒಂದ್ ವೇಳೆ ಜಾಗ ತಗೊಂಡ್ರಿ ಅಂತ ಹೇಳ್ಕೊಂಡ್ರೆ ಗ್ರೋತ್ ಇರುವುದಿಲ್ಲ ಜಾಗ ತಗೊಂಡ್ರು ಕೂಡ ನೀವು ಜಾಗ ತಗೊಂಡ್ರಿ ಹಣಕಾಸು ನಿರ್ಮೇಶ ಮಾಡಿ ನಾ ಗ್ರೋತ್ ಇರುವುದಿಲ್ಲ ಅದಕ್ಕೋಸ್ಕರ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ರಿಸಲ್ಟ್ ಬರ ನೀವೇನ್ ಮಾಡಬೇಕು ಧನುರಾಶಿ ಧನು ಲಗ್ನದವರು ಗುರುವಾರ ದಿವಸ ಮೂರು ಗುರುವಾರ ಮಾಡಬೇಕಿದ್ದನ್ನು ಗುರುವಾರ ದಿವಸ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸಿರೀಸ್ ನಡೆಯೋರು ಮಾತ್ರ ಬೇರೆ ಯಾರು ಯಾರು ಕೂಡ ಬೇಕಾಗಿಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸಿರೀಸ್ ನಡಿತುಕೊಂಡು ಧನುರ್ ಲಗ್ನದವ್ರಿಗೆ ನೀವೇನು ಮಾಡಬೇಕು ಒಂದು ಹಳದಿ ಬಣ್ಣದ ಬಟ್ಟೆ ತನ್ನಿ ಅದರಲ್ಲಿ ಮುನ್ನೂರು ಗ್ರಾಮ್ ಸಣ್ಣ ಕಡಲೆ ಸಣ್ಣ ಕಡಲೆಯನ್ನು ಅದರಲ್ಲಿ ಹಾಕಿ ಅದನ್ನು ಕಟ್ಟಿ ಇಡೀ ದೇಹಕ್ಕೆ ಏಳು ಸುತ್ತ ನಿವಾರಿಸಿ ಅಥವಾ ಸಮುದ್ರದಲ್ಲಿ ಹರಿ ಹರಿವ ನೀರಲ್ಲಿ ಬಿಟ್ಟುಬಿಡಿ ಸಮುದ್ರದಲ್ಲಿ ಹಾಕಿಬಿಡಿ ಅಥವಾ ಯಾರಿಗಾದ್ರು ನಿಮ್ಮ ಕೈಯಿಂದ ದಾನ ಮಾಡಿ ಈ ರೀತಿಯಾಗಿ ಮೂರು ಗುರುವಾರ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ನಿಮಗೆ ಏನು ನಿಮಗೆ ಆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅಪ್ ಅಪ್ಸ್ಟಕಲ್ಸ್ ಎಲ್ಲ ಬರಬೇಕು ನಿಮಗೆ ಗ್ರೋತ್ ಆಗಲಿಕ್ಕೇ ಬಿಡ್ತಾಯಿಲ್ಲ ಗ್ರೋತೇ ಇಲ್ಲ ಎಲ್ಲೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಒಳ್ಳೆ ಗುರುಗಳೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಇದನ್ನು ಮಾಡಿಕೊಂಡಾಗ ಆಗಿ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಬಟ್ ಒಂದು ಒಂದಂತೂ ಹೇಳ್ತೀನಿ ನಾನು ಮಾ ಧನು ರಾಶಿ ಧನು ಲಗ್ನದವ್ರಿಗೆ ಹತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ನಡುವಾಗ ಆಗಿ ಅವರು ತುಂಬ ಚೆನ್ನಾಗಿರ್ತಾರೆ ಆ ಮೂಮೆಂಟಲ್ಲಿ ಅವರು ಕಷ್ಟಪಡ್ತಾರೆ ಏನಾದರೂ ನನಗೆ ನನಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಮುಂದೆ ಹೋಗೋಕೆಂಬ ಇಡೀ ದಿನ ಬೇಕಾದರೂ ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೆ ಅವ್ರು ಪರವಾಗಿಲ್ಲ ಅದೆಲ್ಲ ಅವರ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ಬಟ್ ಗ್ರೋತ್ ಇರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಸ್ ಅ ಮೋಸ್ಟ್ ಫೇವರಲ್ ತುಂಬ ಚೆನ್ನಾಗಿರ್ತದೆ ಅಪ್ಪ ಎಂಜಾಯ್ ಮಾಡಿ ಮಾಡಿದೆ ರೈಟ್ ತಾನೆ ಓಕೆನಾ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಂಟ್ರೆಸ್ಟಿಂಗ್ ವಿಚಾರಗಳು ಬಟ್ ಇಲ್ಲಿ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ oh